ಆಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವತ್ತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ಅದಕ್ಕಿಂತ ಮುಂಚೆ ಎಂದು ಚಿಕ್ಕ ಸೂಚನೆ ಓಕೆ ಸೊ ಆರದ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವಾರು ವಿಚಾರಧಾರೆಗಳು ನಮ್ಮ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆದ್ದರಿಂದ ಅದರ ಶ್ರೇಯಸ್ಸು ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪಸೋಕೆ ನಾವು ನಿನ್ನೆ ವಿಶೇಷವಾಗಿ ಮೀನ ಲಗ್ನ ರೈತನೇ ಮೀನ ಲಗ್ನ ಮೀನ ಲಗ್ನ ಯಾವ ರೀತಿ ಕೆಲಸ ಮಾಡುತ್ತೆ ಮೀನ ಲಗ್ನಕ್ಕೆ ಮೇಜರ್ ಪ್ರಾಬ್ಲಮ್ ಎಲ್ಲಿಂದ ಇರ್ತದೆ ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರ ಓಕೆ ಅದೇ ಮೀನ ಲಗ್ನಕ್ಕೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸೀರೀಸ್ ಬಂದಾಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆದಾಗ ರೈಟ್ ತಾನೇ ಇವರು ಗೆಳೆಯರ ಸಹಾಯದಿಂದ ಕಮ್ಯುನಿಕೇಟ್ ಮಾಡುವ ಮುಖಾಂತರ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ರೈಟ್ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಪ್ರಯಾಣ ಮಾಡ್ತೀರಾ ಟ್ರಾವೆಲಿಂಗ್ ಮಾಡ್ಬೋದು ಸ್ನೇಹಿತರ ಸಹಾಯವನ್ನು ಪಡೆದುಕೊಂಡು ಟ್ರಾವೆಲಿಂಗ್ ಮಾಡ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಯಾರು ಬೇಕಾದರೂ ಪ್ರಯತ್ನ ಮಾಡ್ಬೋದು ತುಂಬ ಅದು ವರ್ಕ್ ಆಗುತ್ತೆ ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಡೆಫಿನೆಟಾಗಿ ಏನಾದರೂ ತೊಂದರೆಗಳು ಕಾಡ್ತವೆ ಅದರಲ್ಲೂ ಕೂಡ ಸ್ಯಾಲ್ರಿ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರಬಹುದು ಇದರ ಬಗ್ಗೆ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಸ್ಯಾಲ್ರಿ ಸ್ಯಾಲ್ರಿ ನಿಮಗೆ ಬೇಕಾದ ಸಿಗಲಿಕ್ಕಿಲ್ಲ ಸ್ಯಾಲ್ರಿ ಸ್ಟ್ರಕ್ ಆಗ್ಬೋದು ಅಲ್ವಾ ಸ್ಯಾಲ್ರಿ ಡಿಲೇ ಆಗ್ಬೋದು ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಮೀನಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಎ ಸೀರೀಸಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಣ ಹಿಡೀಲಿಕ್ಕೆ ಸಿಗುವಂಥದ್ದು ತೀರಾ ಕಷ್ಟ ತುಂಬ ದೊಡ್ಡ ಮಟ್ಟಕ್ಕೆ ಬರ್ತದೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಕನಿಷ್ಠ ಮಟ್ಟದಲ್ಲಿ ಬರ್ಬೋದು ಅಥವಾ ನಿಮಗೆ ಶ್ರಮ ವಹಿಸಿ ಬರ್ಬೋದು ಅಥವಾ ಹಣಕಾಸಿನ ವಕ್ ಹಣಕಾಸಿನ ವಿಚಾರದಲ್ಲಿ ನೀವು ಯಾವ ರೀತಿಯ ನಿಲುವುಗಳನ್ನು ತಾಳಿ ತಾಳಿರ್ತೀರಿ ನೀವು ಸೊ ಅದು ನಿಮ್ಮನ್ನು ಮುಂದೆ ಹೇಗೆ ಕರ್ಕೊಂಡು ಹೋಗಬೇಕು ಆಗದೆ ಹಣಕಾಸು ಅಂದರೆ ಏನು ಅದು ಹೇಗೆ ಬರ್ತದೆ ಬುದ್ಧಿಯನ್ನು ಕಲಿಸೋದಕ್ಕೆ ಬೇಕಾಗಿ ಅಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ರೈತನೇ ಅದಕ್ಕೋಸ್ಕರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸಿರೀಸ್ ಸ್ಟಾರ್ಟ್ ಆಯಿತು ನಿಮಗೆ ಆ ಮೂಮೆಂಟಲ್ಲಿ ಯಾಕೋ ಗೊತ್ತಿಲ್ಲ ಹಣಕಾಸಿನ ಹಿಂದೆ ಬಿದ್ದಾಗ ಹಣಕಾಸು ಬೇಕು ಹಣಕಾಸು ಮಾಡೋದು ನೋಡಿ ನಿಮ್ಮ ಇಂಟೆನ್ಷನ್ ತಪ್ಪಂತೂ ಖಂಡಿತ ಅಲ್ಲ ಬಟ್ ಬರಬೇಕು ತಾನೇ ಎಸೋ ಅದು ಕಷ್ಟ ಕೊಡಿಸ್ತದೆ ಪ್ರಾಬ್ಲಮ್ ಕೊಡಿಸ್ತದೆ ಇರಿಟೇಟ್ ಮಾಡುತ್ತೆ ಅಥವಾ ಕೆಲವೊಂದು ಬಾರಿ ಹೀಗೆ ಕೂಡ ಆಗುತ್ತೆ ಹಣಕಾಸು ಏನೋ ಬರ್ಬೋದು ಬಟ್ ನೀವು ಹಣಕಾಸನ್ನು ಯಾರಿಗೂ ಕೊಟ್ಟು ಬಿಟ್ಟ್ರಿ ನಿಮ್ಮ ಫ್ರೆಂಡ್ಸಿಗೆ ಕೊಟ್ಟು ಬಿಟ್ಟ್ರಿ ಹೊರಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರಿ ಅದ ಮುಖ ಅದರ ಮುಖಾಂತರ ಕೂಡ ಏನಾಗುತ್ತೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಬರೋದು ಅದಕ್ಕೆ ಮೀನಲಗ್ನದವರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಬಹಳಷ್ಟು ಜಾಗ್ರತೆ ಮಾಡಬೇಕಾಗುತ್ತೆ ರೈಟ್ ತಾನೆ ಸೊ ಅದರ ಜೊತೆಗೆ ಕಾರ್ಯಕ್ಷೇತ್ರದಕ್ಕೆ ಸಂಬಂಧಪಟ್ಟಂತೆ ಅಂತ ಗೊತ್ತಾಯಿತು ನಿಮಗೆ ಈ ಸಂದರ್ಭದಲ್ಲಿ ನಿಮ್ಮ ತಂದೆಯ ಪ್ರಾಪರ್ಟಿ ಏನುಂಟು ಯಾತೋ ಅವ್ರು ಪ್ರಾಪರ್ಟಿ ಮಾಡಿರ್ತಾರೆ ಅಥವಾ ಪ್ರಾಪರ್ಟಿ ಉಂಟು ಅಥವಾ ಪ್ರಾಪರ್ಟಿಯಲ್ಲಿ ಡೀಲ್ ಆಗಬೇಕು ಅಥವಾ ಪ್ರಾಪರ್ಟಿ ಬಟವಾಡೆ ಅಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ತಂದೆಯ ಪ್ರಾಪರ್ಟಿಯ ವಿಚಾರದಲ್ಲಿ ಮೋಸಗಳು ತಂದೆಯ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ರೈತನೇ ಇದೇ ಸಂದರ್ಭದಲ್ಲಿ ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಕೂಡ ಯಾರಾದರೂ ಒಬ್ಬರು ವಿದೇಶ ಪ್ರಯಾಣ ಮಾಡುವಂಥದ್ದು ಅದು ಕೂಡ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಈ ಸಮಯದಲ್ಲಿ ಉತ್ಪತ್ತಿ ಆಗುತ್ತೆ ಈ ಸಮಯದಲ್ಲಿ ನಿರ್ಮಾಣ ಆಗುತ್ತೆ ರೈತನೇ ಸೊ ಅದಕ್ಕೆ ಬೇಗ ಪ್ರಯತ್ನ ಮಾಡ್ಬೋದು ಆನಂತರ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ನಿಮಗೆ ಶನಿ ಮಹಾರಾಜ ಬಹಳ ತೊಂದರೆಯನ್ನು ಅಂತ ಶನಿ ಮಹಾರಾಜ ಕುಟುಂಬ ಜೀವನಕ್ಕೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೆಲಸದ ಸ್ಯಾಲ್ರಿ ವಿಚಾರದಲ್ಲಿ ತಂದೆಯ ಪ್ರಾಪರ್ಟಿ ವಿಚಾರದಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಸೊ ಇದನ್ನು ನೋಡ್ಕೊಳ್ಬೇಕು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಶನಿ ಮಹಾರಾಜನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಇರುವಂತಹ ಅತ್ಯುತ್ತಮ ರೀತಿಯ ಪರಿಹಾರ ಅಂದರೆ ಅನಾಥಾಶ್ರಮದಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡುವುದು ಅವ್ರಿಗೆ ಬೇಕಾದ ಯಾವ ವಸ್ತುಗಳನ್ನು ತೆಗೆದುಕೊಡುವುದು ಅಥವಾ ಅವರ ಸೇವೆ ಮಾಡೋದು ಅಥವಾ ತುಂಬ ತೀರಾ ಕಡು ಬಡವರಿಗೆ ಸಹಾಯ ಮಾಡೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಹಿರಿಯರು ಇರ್ತಾರೆ ಅವರ ಸೇವೆ ಮಾಡೋದು ಅವರಿಗೆ ಏನಾದರೂ ನಿಮ್ಮ ಮುಖಾಂತರ ಹೆಲ್ಪ್ ಮಾಡಲಿಕ್ಕೆ ನೋಡಿದ್ರು ಓಕೆ ಓಕೆ ಸೊ ಇದನ್ನು ಮಾಡಿದಾಗ ಶನಿ ಮಹಾರಾಜನಿಂದ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಬೇಕು ಆ ಸಮಸ್ಯೆ ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತೆ ಅದರ ಮುಖಾಂತರ ನಿಮಗೆ ಹಣಕಾಸಿನ ವಿಚಾರ ಸ್ಯಾಲ್ರಿ ವಿಚಾರ ಯಾವ ರೀತಿ ಅಬ್ಸ್ಟಕಲ್ಸ್ ಬರಬೇಕು ತೊಂದರೆ ಬರಬೇಕು ಆಗಿ ಅದು ನಿವಾರಣೆ ಆಗುತ್ತೆ ತಂದೆಯ ಪ್ರಾಪರ್ಟಿ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಬರಬೇಕು ಅದು ನಿವಾರಣೆ ಆಗುತ್ತೆ ಒಂದು ವೇಳೆ ಈ ಸಂದರ್ಭದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದರೆ ಆಗುವ ಸಾಧ್ಯತೆಗಳು ತೀರಾ 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 ಕಡಿಮೆ ಅದಕ್ಕೋಸ್ಕರ ಮದುವೆ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಹೋಗುವುದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಆದರೂ ಕೂಡ ಇಪ್ಪತ್ತಾರು ಕಳೆದ ನಂತರ ಬೇಕಾದರೆ ಖಂಡಿತ ಪ್ರಯತ್ನ ಮಾಡ್ಬೋದು ಅದರಲ್ಲೂ ಕೂಡ ಹುಡುಗಿಯರಾಗಿದ್ದರೆ ಹೆಂಗಸರು ಅಂದರೆ ಸ್ತ್ರೀಯರಾಗಿದ್ದರೆ ಡೆಫಿನೆಟಾಗಿ ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೀನಿ ಆದರೂ ಕೂಡ ಈ ಜಾತಕ ನಾನು ಮೊದಲೇ ಹೇಳಿದ್ದೇನೆ ಮದುವೆ ಮತ್ತು ಪ್ರಾಪರ್ಟಿ ವಿಚಾರದಲ್ಲಿ ಈ ಜಾತಕ ಬಹಳಷ್ಟು ಸಮಸ್ಯೆಗಳನ್ನು ಉಂಟುಮಾಡುತ್ತೆ ಕ್ರಿಯೇಟ್ ಆಗುತ್ತೆ ತೊಂದರೆಗೊಳಗಾಗ್ತಾರೆ ಅಂತ ಆಲ್ರೆಡಿ ಹೇಳಿದ್ದೇನೆ ಸೊ ಅದಕ್ಕೋಸ್ಕರ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಮುನ್ನ ಮುಂದಡಿ ಇಡಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಜಾತಗಳನ್ನು ಚೆಕ್ ಮಾಡಬೇಕಾಗುತ್ತೆ ಅಥವಾ ಯಾರು ಬಂದಿರೋ ಅವರ ಸರೌಂಡಿಂಗನ್ನು ಚೆಕ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮನ್ನು ನೀವೇ ಚೆಕ್ ಮಾಡಬೇಕಾಗುತ್ತೆ ಯಾಕಂದರೆ ಪ್ರಾಬ್ಲಮ್ ಏನಾಗುತ್ತೆ ಕೆಲವೊಂದೇ ನಾವೇನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿರ್ತವೆ ಅಂತ ನಮಗೆ ತುಂಬ ಜಾತಕ ಬರುತ್ತೆ ಮ್ಯಾಚ್ ಮೇಕಿಂಗ್ ಮಾಡಿ ಅಂತ ಅದರಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಹುಡುಗಿ ಜಾತಕ ಯಾರು ಕಳಿಸಿದಾರೋ ಅವರ ಜಾತಕನೇ ಸರಿ ಇರೋಲ್ಲ ಏನೂ ಮಾಡೋಕ್ಕಾಗಲ್ಲ ಹಾಗನ್ನೇ ಹೇಳಬೇಕಾಗುತ್ತೆ ನೋಡಿ ಬ ನಿಮ್ಮ ಜಾತಕನೇ ಸರಿ ಇಲ್ಲ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲಿ ಕೂಡ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಬರುತ್ತೆ ನೀವೇ ಅದನ್ನು ಸಂಭಾಳಿಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆಂಟು ನೀವೇ ಕಂಟ್ರೋಲ್ ಮಾಡಬೇಕಾಗುತ್ತೆ ಅಂತ ಹೇಳಿಯೇ ಕಳಿಸ್ತೇವೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಮತ್ತೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಅದು ನಮಗಂತೂ ಹೇಳು ಹೇಳುವಾಗಿಲ್ಲ ಅಲ್ವಾ ನೀವು ಮ್ಯಾಚ್ ಮೇಕಿಂಗ್ ಮಾಡಿಕೊಡೋ ಅದು ಹಾಗೆ ಆಯಿತು ಹೀಗಾಯಿತು ಸೊ ಅದು ವಿಷಯ ಬೇರೆ ಓಕೆ ನಾವು ಸೊ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ಮೀನ ಲಗ್ನದವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸಿರೀಸಲ್ಲಿ ವಿಶೇಷ ರೀತಿಯಲ್ಲಿ ಮದುವೆ ಯೋಗ ಒಂದು ವೇಳೆ ಕ್ರಿಯೇಟ್ ಆದರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕ ನಾನು ಹೇಳ್ತೀನಿ ಮೀನ ಲಗ್ನದವ್ರ ಜಾತಕದಲ್ಲಿ ಸಪ್ತಮದಲ್ಲಿ ಕುಜಾ ಬಂದುಬಿಟ್ಟ ಆ ಸಂದರ್ಭದಲ್ಲಿ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸಿರೀಸಲ್ಲಿ ಮ್ಯಾರೇಜ್ ಆಗುವಂಥ ಯೋಗವನ್ನು ಕೊಡ್ತಾನಂತ ಇಲ್ಲ ಅಂತೇನಿಲ್ಲ ಬಟ್ ರಾಶಿಯಲ್ಲಿ ಇರ್ತಾನೆ ಹಾಗಾದರೆ ಮ್ಯಾರೇಜ್ ರಿಲೇಟೆಡ್ ಯಾರ ಜೊತೆ ಯಾ ಯಾರ ಜೊತೆ ನೀವು ಸಂಬಂಧ ಬೆಳೆಸ್ತೀರಾ ಅವ್ರು ಯಾತೋ ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸುವವರು ಅಥ್ವಾ ಡಿಸ್ಪ್ಯೂಟಲ್ಲಿರುವವರು ಅಥವಾ ಮದುವೆ ಆದಂಥ ಡಿಸ್ಪ್ಯೂಟ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇರ್ತದೆ ಅದಕ್ಕೋಸ್ಕರ ಆ ಹೆಜ್ಜೆ ಹೆಜ್ಜೆಗೂ ಜಾಗೃತರಾಗಿರಬೇಕು ಇರುವಂಥ ನೋಡಿ ಒಳ್ಳೆ ಹುಡುಗನನ್ನು ಆರಿಸಬೇಕು ಒಳ್ಳೆ ಹುಡುಗಿಯನ್ನು ಅದಕ್ಕೆ ಅದಕ್ಕಿರುವಂಥ ಒಳ್ಳೆ ಉಪಾಯ ಏನಂದರೆ ನಿಮ್ಮ ಜಾತಕದಲ್ಲಿ ದಶಾ ಭುಕ್ತಿ ಅಂತರಗಳನ್ನು ಚೆಕ್ ಮಾಡಿಕೊಳ್ಳಿ ಯಾವ ದಶೆ ನಡೀತು ಯಾವ ಭುಕ್ತಿ ನಡೆಯುತ್ತೆ ಹೆಚ್ಚಾಗಿ ಭಕ್ತಿ ಏನುಂಟು ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡಿ ಆ ಭಕ್ತಿ ಏನಾದರೂ ಶನಿ ಭಕ್ತಿ ನಡೀತಾ ಉಂಟು ಕೇತು ಭುಕ್ತಿ ನಡೀತಾ ಉಂಟು ರಾಹು ಭಕ್ತಿ ನಡೀತಾ ಉಂಟು ಈ ಸಂದರ್ಭದಲ್ಲಿ ಹುಡುಗಿಯನ್ನು ಹುಡುಗನನ್ನು ಹುಡುಕುದು ಅಥವಾ ಅದು ಬರುವುದು ತುಂಬಾನೇ ಕಷ್ಟ ಕೂಡ ಆಗುತ್ತೆ ನಿಮಗೆ ಅಥವಾ ಅದರ ಮುಖಾಂತರ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ಯಾಕೆ ಯಾಕಂದ್ರೆ ಶನಿ ಜಾತಕದಲ್ಲಿ ಯಾವುದೇ ಪೊಸಿಷನ್ನಲ್ಲಿರಲಿ ಒಳ್ಳೆ ಪೊಸಿಷನ್ ಬೇಕಾದ್ರೆ ಪರವಾಗಿಲ್ಲ ಬಟ್ ಶನಿ ದಶೆಯಲ್ಲಿ ಶನಿಯ ಒಂದು ಅಟ್ರಿಬ್ಯೂಟ್ಸ್ ಅಂತ ಇರ್ತದಲ್ವಾ ಆತ ಅದನ್ನು ತೋರಿಸ್ಕೊಡ್ತಾನೆ ಅದೇ ರೀತಿ ರಾಹು ಕೂಡ ಅದೇ ರೀತಿ ಕೇತು ಕೂಡ ಅವರ ಒಂದು ಆ ಒಂದು ಆ ಗುಣಧರ್ಮ ಏನುಂಟು ಅದನ್ನು ಅಲ್ಲಿ ಪ್ರದರ್ಶನ ಮಾಡಿ ಅಡಿಯೇ ಮಾಡ್ತಾರೆ ಆಗ ನೀವು ಹುಡುಕ್ಲಿಕ್ಕೆ ಹೋದಾಗ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೇ ಸಿಗ್ತಾ ಇರೋದು ಬೇರೆಯವ್ರಿಗೆ ಸಿಗೋದಿಲ್ಲ ಈಗ ಶನಿ ಶನಿ ಈಗ ದಶೆ ಯಾವುದೂ ಇರಲಿ ಅಲ್ಲಿ ಶನಿ ಭುಕ್ತಿ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ನೀವು ನಿಮ್ಮ ಮಗಳಿಗೆ ವರನನ್ನು ಹುಡುಕ್ತಿದ್ದೀರಾ ಅಂತ ಇಟ್ಕೊಳ್ಳೋಣ ಆಗೇನಾಗಿತ್ತು ಎಲ್ಲೊಂದು ಕಡೆ ನಪುಂಸಕನಾಗಿರುವಂಥ ವರ ನರ ದೌರ್ಬಲ್ಯನ ಹೊಂದಿದಂಥ ವರ ಆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳನ್ನು ಅನುಭವಿಸುವಂಥ ವರ ಇಂಥ ವರ ಬರುವಂಥ ಸಾಧ್ಯತೆಗಳು ಏನು ಮಾಡ್ತೀರ ಈಗ ಯಾಕಂದರೆ ಎನರ್ಜಿ ಅದು ಕ್ರಿಯೇಟ್ ಆಗಿದೆ ಅಂಥ ಎನರ್ಜಿನೇ ಆ ಎನರ್ಜಿಯನ್ನು ಆಕರ್ಷಣೆ ಮಾಡುತ್ತೆ ಆ ಸಂದರ್ಭದಲ್ಲಿ ನೀವೇನಾದರೂ ನಿಮ್ಮ ಮಗಳಿಗೆ ವರನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಶನಿ ಭುಕ್ತಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು ರೈಟ್ ಬಟ್ ನೀವು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಶನಿಯನ್ನು ಶನಿ ಹೇಗಿದ್ದಾನೆ ಅಲ್ವ ಅದು ಕೂಡ ಅಲ್ಲಿ ಆಗುತ್ತೆ ಒಂದು ಅವನ ಗುಣಧರ್ಮವನ್ನು ಪ್ರಕಟಪಡಿಸ್ತಾನೆ ಇನ್ನೊಂದು ಶನಿಯ ಮೇಲೆ ಗುರುವಿನ ದೃಷ್ಟಿ ಬಂದಾಗ ರೈಟ್ ತಾನೇ ಎಲ್ಲ ಫೇವರೇಬಲ್ ಆಗ್ಬೋದಾ ಶನಿಯ ಮೇಲೆ ಗುರುವಿನ ದೃಷ್ಟಿ ಉಂಟು ಶನಿಭುಕ್ತಿ ಉಂಟು ಈ ಸಂದರ್ಭದಲ್ಲಿ ನೀವೇನಾದರೂ ವರನನ್ನು ವಧುವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ಧಾರ್ಮಿಕತೆಯಲ್ಲಿ ಹುಡುಗ ಹುಡುಗಿ ನಿಮ್ಮ ಪಾಲಿಗೆ ಬರ್ಬೋದು ರೈಟ್ ತಾನೇ ಯಾವುದೇ ನ್ಯೂನ್ಯತೆ ಇಲ್ಲದೇ ಇರುವಂಥದ್ದು ಕಷ್ಟಪಟ್ಟು ಬೆಳೆದಿರುವಂಥದ್ದು ಖಂಡಿತ ಬಂದೇ ಬರ್ತಾನೆ ವಿಷಯ ಬೇರೆ ರೈಟ್ ತಾನೇ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ಅದಕ್ಕೆ ಇನ್ನು ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಓಕೆ ಸೊ ಅರ್ಥ ಇದನ್ನೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಹಾಗಾದರೆ ಮೀನ ಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ನೀವೇನಾದರೂ ಅವ್ರಿಗೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಹೇಳೋದು ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಕಷ್ಟ ಆಗುವಂಥ ಸಾಧ್ಯತೆಗಳಿರ್ತವೆ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ ಮತ್ತು ನೀವು ಮುಂದೆ ಹೋಗ್ಬೋದು ಅಂತ ಹೇಳ್ತೀನಿ ಓಕೆನಾ ನಿಮಗೆ ಸ್ಯಾಲ್ರಿ ವಿಚಾರ ಗೊತ್ತಾಯಿದ್ವಿ ಎಲ್ಲ ವಿಚಾರಗಳೂ ತಕ್ಕ ಮಟ್ಟಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಓಕೆ ಈ ಸಂದರ್ಭದಲ್ಲಿ ಶನಿಯನ್ನು ನೀವು ಚೆನ್ನಾಗಿಟ್ಕೊಳ್ಬೇಕು ಶನಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಬೇಕು ಶನಿ ಮಹಾರಾಜ ಅಂದರೆ ನಿಮ್ಮ ನಿಮ್ಮ ಜೊತೆಗೆ ಯಾರು ಕೆಲಸದವ್ರು ಅವ್ರ ಜೊತೆಗೆ ನಿಮ್ಮ ಒಂದು ಸಂಬಂಧಗಳನ್ನು ಮೇಂಟೈನ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಜೊತೆ ಕೆಲಸ ಮಾಡುವವರಿಗೆ ಚಾಯ್ ಕುಡಿಸಿ ಅವರಿಗೆ ಟೀ ಅಲ್ವಾ ಯಾವತ್ತೂ ಟೀಯನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ವೃದ್ಧಾಶ್ರಮಕ್ಕೆ ಅಥವಾ ಅನಾಥಾಶ್ರಮಕ್ಕೆ ಅಥವಾ ವೃದ್ಧರಿಗೆ ಅಥವಾ ಅನಾಥರಿಗೆ ನೀವೇನಾದರೂ ಸಹಾಯ ಮಾಡಿ ಹಿರಿಯ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಅದರ ಮುಖಾಂತರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಬರತಕ್ಕಂತಹ ಹಲವಾರು ರೀತಿಯ ಸಮಸ್ಯೆಗಳು ನಿವಾರಣೆಗೆ ಶುರುವಾಗುತ್ತೆ ಒಂದು ವೇಳೆ ವಿದೇಶಕ್ಕೆ ಹೋಗುವ ಯೋಗ ಭಾಗ್ಯ ಬಂತು ನಿಮಗೆ ವಿದೇಶಕ್ಕೆ ಹೋಗಲಿಕ್ಕೆ ತಯಾರಾಗಿದೆ ಓಕೆ ನೋ ಪ್ರಾಬ್ಲಮ್ ಖಂಡಿತ ನೀವು ಹೋಗ್ಬೋದು ಅದಕ್ಕೆ ಟ್ರಾವೆಲಿಂಗ್ ಮಾಡೋದು ಪರವಾಗಿಲ್ಲ ಬಟ್ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅನಾಥಾಶ್ರಮಕ್ಕೆ ಕಳಿಸಬೇಕಾಗಿರೋದು ಅತಿ ಅಗತ್ಯ ಅಂತ

ರೈಟ್ ತಾನೆ ಸೊ ಯೋಗ ಅಂತೂ ಇದೆ ಸರಿ ಮಾ ಸೊ ಖಂಡಿತ ಹೋಗ್ಬೋದಮ್ಮ ಶುಕ್ರ ಭುಕ್ತಿ ನಡೀತಾ ಉಂಟು ಟ್ರಾವೆಲಿಂಗ್ ಮಾಡುವಂಥ ಯೋಗ ಇದೆ ಮತ್ತೆ ಅದರ ಅದರ ಹಿಂದೆ ಮುಂದೆ ಎಲ್ಲ ನೋಡ್ಕೊಳ್ಳಿ ಏನಾಗುತ್ತೆ ಅಂತ ರೈಟ್ ಏನು ಏನುಂಟು ಆ ಕೆಲಸ ಹೇಗುಂಟು ಕೆಲಸಕ್ಕೆ ಕರೆಸ್ಕೊಳ್ಳೋದು ವ್ಯಕ್ತಿ ಯಾರು ಯಾವ ಕಂಪನಿ ಯಾವ ಸಂಸ್ಥೆ ಸೊ ಇದನ್ನೆಲ್ಲ ಪರಿಗಣ ಪರಿಶೀಲನೆ ಒಳಪಡಿಸಿ ಖಂಡಿತ ಹೋಗ್ಬೋದಮ್ಮ ಶುಕ್ರ ಭುಕ್ತಿ ನಡೀತಾ ಉಂಟು ಪರವಾಗಿಲ್ಲ ಅಂತ ಹೇಳ್ತೇನೆ ರೈಟ್ ತಾನೆ ಮೇ ಅಥವಾ ಜೂನಿಗೆ ಯಾವಾಗ ಆಗ್ಬಹುದು ಅಂತ ಗುರುಗಳು ಮೇ ಅಥವಾ ಜೂನ್ಗೆ ಆಗ್ಬಹುದು ಅವ್ರು ಹೇಳಿದ್ದಾರೆ ತಾನೇ ಅದನ್ನೇ ತಾನೇ ನೀವು ಹೇಳಿದ್ದು ಹತ್ತು ಜನ ಓಕೆ ಆಗ್ಬೋದು ಅವರಿಗೆ ಬುಧನಲ್ಲಿ ಶುಕ್ರಭುಕ್ತಿ ಮುಗಿದ್ರೊಳಗೆ ಅವರು ಫಾರಿನ್ಗೆ ಹೋಗ್ಬೋದಮ್ಮ ಜುಲೈಗೆ ಶುಕ್ರಭುಕ್ತಿ ಮುಗಿಯುತ್ತೆ ಅದ್ರ ನಂತರ ಸೂರ್ಯ ಬರ್ತಾನೆ ಸೂರ್ಯ ಸೂರ್ಯ ಬಂದಾಗ ಕೂಡ ಅದು ಯೋಗ ಉಂಟೆ ಉಂಟು ಅವ್ನಿಗೆ ಪರವಾಗಿಲ್ಲ ಹೋಗ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಇದನ್ನ ನೆನ್ಪಿಟ್ಕೊಂಡು ನಾನು ಮೊದಲೇ ಹೇಳಿದೆ ಈಗಷ್ಟೇ ಹೇಳಿದೆ ಮೀನಲಗ್ನ ಇದು ಮೀನಲಗ್ನ ಜಾತಕ ಓಕೆನಾ ಈಗಷ್ಟೇ ಹೇಳಿದೆ ಅವರು ಫಾರಿನ್ಗೆ ಹೋಗ್ಬೋದು ಅವರು ಟ್ರಾವೆಲಿಂಗ್ ಮಾಡ್ತಾರೆ ದೂರ ಹೋಗ್ತಾರೆ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ಹೋಗ್ತಾರೆ ರೈಟ್ ತಾನೇ ಅದು ಸರಿಮಾ ಈಗ ಏನಾಗುತ್ತೆ ಗೊತ್ತಾ ಈಗ ಏನಾಗುತ್ತೆ ನಾನು ಮೊದಲೇ ಹೇಳಿದ್ದೇನೆ ಶನಿ ತೊಂದರೆ ಕೊಡ್ತಾನಂತ ರೈಟ್ ತಾನ ಈ ಜಾತಕದಲ್ಲಿ ಲಗ್ನದಲ್ಲೇ ಶನಿ ದನಮ ಶನಿಗೆ ಬೇಕಾಗಿ ಪರಿಹಾರಗಳನ್ನು ಮಾಡಬೇಕು ಆ ಪರಿಹಾರ ಏನು ಉಂಟು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಇನ್ನೂ ಬೇಕಾದ್ರೆ ನೀವೇನು ಮಾಡ್ಬೋದು ಶನಿವಾರ ದಿವಸ ಅಲ್ಲಿ ಸ್ವಲ್ಪ ಟೀ ಪೌಡರ್ ಅನ್ನ ನಿಮ್ಮ ಮಗನ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿ ಬಿಡಿಮಾ ಇದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟಮ್ಮ ಒಳ್ಳೇದಾಗ್ಲಿ ರೈಟ್ ಎಸ್ ಒಳ್ಳೇದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ತಾನೇ ಈಗಷ್ಟೇ ಹೇಳಿ ಮುಗಿಸಿದ್ದಲ್ಲ ಮೀನ ಲಗ್ನಕ್ಕೆ ಟ್ರಾವೆಲಿಂಗ್ ಮಾಡುವಂಥ ಯೋಗ ಇದೆ ಮೀನ ಲಗ್ನ ಬಂದುಬಿಡ್ತಲ್ಲ ಟ್ರಾವೆಲಿಂಗ್ ಮಾಡೋ ಯೋಗನೂ ಬಂದುಬಿಡ್ತು ರೈಟ್ ತಾನೆ ಇಂಥ ಪರಿಸ್ಥಿತಿ ಓಕೆ ನೀವು ಇರಲಿ ಟ್ವೆಂಟಿ ಸಿಕ್ಸಲ್ಲಿ ಟ್ರಾವೆಲಿಂಗ್ ಮಾಡಿ ಏನಾದರೂ ಹೊಸ್ತು ಸ್ಟಾರ್ಟ್ ಆಗುತ್ತೆ ಅಂತ ಟ್ವೆಂಟಿ ಸಿಕ್ಸ್ ಬಂದಾಗ ಏನಾದರೂ ಹೊಸ್ತು ಸ್ಟಾರ್ಟ್ ಆಗುತ್ತೆ ಅವರಿಗೆ ಟ್ವೆಂಟಿ ಸಿಕ್ಸ್ ಆಲ್ರೆಡಿ ರನ್ನಿಂಗ್ ಆಗ್ತಾ ಉಂಟು ಓಕೆ ರೈಟ್ ಗೊತ್ತಾಯಿತು ಅರ್ಥ ಮಾಡ್ಕೊಳ್ಳಿ ಆನಂತರ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಟ್ವೆಂಟಿ ಟು ಟ್ವೆಂಟಿ ನೈನಸ್ ಏಜ್ ಸಿರೀಸಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡುವಾಗ ಬಹಳ ಜಾಗೃತರಾಗಿರಬೇಕು ರೈತ ನಿಮ್ಮ ಮಾತುಕತೆಯಲ್ಲಿ ಬಹಳ ಬಹಳವಾದ ವಿನಯ ನಯ ವಿನಯವನ್ನು ನೀವು ಪ್ರದರ್ಶನ ಮಾಡಬೇಕಾಗುತ್ತೆ ಜಗಳ ಆಗುತ್ತೆ ಬಾರಿ ಬಾರಿಗೂ ಜಗಳ ಯಾಕೋ ಗೊತ್ತಿಲ್ಲ ತೊಂದರೆ ಯಾಕೋ ಗೊತ್ತಿಲ್ಲ ಜಗಳ ಸುಮ್ಮನೆ ಜಗಳ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಅದೊಂದು ಬೇಕಾಗಿಲ್ಲ ಅಂತ ಹೇಳ್ತೇನೆ ಆಯಿತಾ ಆನಂದರೆ ನಿಮ್ಮ ಮಾತಿಗೆ ನಿಮ್ಮ ನಿಲುವಿಗೆ ನೀವು ಬದ್ಧರಾಗಿರಬೇಕಾಗುತ್ತೆ ಯಾವತ್ತಿ ನೀವೊಂದು ಮಾತಾಡಿದ್ರಿ ನೀವೊಂದು ಪ್ರಾಮಿಸ್ ಮಾಡಿದ್ರಿ ಅದರಲ್ಲೇ ನೀವು ಬದ್ಧರಾಗಿರಬೇಕಾಗುತ್ತೆ ಆ ನಿಲು ಅದರಲ್ಲೇ ನೀವು ಸ್ಟೇ ಆಗಿರಬೇಕಾಗುತ್ತೆ ಆಗೇನಾಗುತ್ತೆ ಪರವಾಗಿಲ್ಲ ಇಲ್ಲಾಂದರೆ ಅಲ್ಲಿ ಮತ್ತೆ ಜಗಳ ಶುರುವಾಗ್ತದೆ ಯಾಕಂದರೆ ಏನಾಗುತ್ತೆ ನೀವೊಂದು ಬೆಳಿಗ್ಗೆ ಪ್ರಾಮಿಸ್ ಮಾಡ್ತೀರಾ ಮಧ್ಯಾಹ್ನ ಆಗುವಾಗ ಬೇರೆಯೇ ಸಂಜೆ ಆಗುವಾಗ ಮತ್ತೆ ಬೇರೆಯೇ ಸೊ ಈ ರೀತಿಯಾಗಿ ವೇರಿಯೇಷನ್ ಆಗಿ ನೀವಿರುವಂಥ ಸಾಧ್ಯತೆರಾಜೆ ಅದು ಒಂದು ಮಾತು ಕೊಟ್ಟ್ರಿ ಅಂದಾಗ ಆ ಮಾತನ್ನು ನಿಭಾಯಿಸುವವರಿಗೆ ನೀವು ಆರಂಭ ಮಾಡುವ ಹಾಗಿಲ್ಲ ರೈಟನೇ ಸೊ ನೀವೇನು ಅದನ್ನು ಪ್ರಾಮಿಸ್ ಮಾಡಿದ್ದೀರಾ ಅದನ್ನು ಇಟ್ಟುಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ನಿಮ್ಮ ನಾನು ಮುಖ್ಯವಾಗಿ ಹೇಳ್ತೀನಿ ಕುಟುಂಬ ಸದಸ್ಯರ ಜೊತೆ ನೀವು ಮಾತಾಡಬೇಕಾದ್ರೆ ಬಹಳ 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 ಜಾಗೃತರಾಗಿರಿ ಅಂತ ಹೇಳ್ತೇನೆ ಅನ್ಯತಾ ಯಾಕೋ ಗೊತ್ತಿಲ್ಲ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಆ ಕುಟುಂಬದಲ್ಲಿ ದೈವ ದೇವರನ್ನ ಪ್ರತಿಷ್ಠಾಪನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೀನ ಲಗ್ನದವರು ನೋಡಿ ಮೀನಲಗ್ನಕ್ಕೆ ಮುಖ್ಯವಾದ ಒಂದು ರೆಮಿಡಿ ಏನು ಉಂಟು ನಿನ್ನೆನೆ ಹೇಳಿಕೊಟ್ಟಿದ್ದೇನೆ ಯಾಕಂದ್ರೆ ಮೀನಲಗ್ನ ಅಂದ್ರೆ ಮೀನ ರಾಶಿ ಅಂದ್ರೇನು ಅದು ಜಲತತ್ವದ ರಾಶಿ ಅದು ಉತ್ತರ ದಿಕ್ಕಿನ ರಾಶಿ ಅದು ಬ್ರಾಹ್ಮಣ ವರ್ಣದ ರಾಶಿ ರೈಟ್ ತಾನೆ ಆ ನಂತರ ದ್ವಿ ಸ್ವಭಾವದ ರಾಶಿ ರೈಟ್ ತಾನೆ ದ್ವಿ ಸ್ವಭಾವ ಜಲತತ್ವ ಉತ್ತರ ದಿಕ್ಕು ಬ್ರಾಹ್ಮಣ ವರ್ಣ ಆ ರಾಶಿಯ ವಿಶೇಷತೆ ಇದು ಹಾಗಾದ್ರೆ ಆ ರಾಶಿಯಲ್ಲಿ ಯಾರಿದ್ದಾರೆ ನೋಡಿ ಆ ರಾಶಿಯಲ್ಲಿ ನಾಲೆಜ್ ಇದೆ ಯಾಕಂದ್ರೆ ಬ್ರಾಹ್ಮಣ ವರ್ಣ ಅಂತ ಯಾಕೆ ಹೇಳಿದ್ದಾರೆ ಯಾಕಂದರೆ ನಾಲೆಜ್ ಇರುವಂಥ ರಾಶಿ ನಾಲೆಜೇಬಲ್ ರಾಶಿ ಅದರ ಜೊತೆಗೆ ದೇವರನ್ನು ಯಾವತ್ತೂ ಕೂಡ ನೀವು ನಂಬಿಕೊಂಡು ಹೋಗಬೇಕಾಗುತ್ತೆ ನಂಬಿಕೆಗೆ ಸಂಬಂಧಪಟ್ಟಂಥ ರಾಶಿ ಆ ನಂಬಿಕೆ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ಅದು ಇರಬೇಕು ತಾನೇ ನಿಮ್ಮಲ್ಲಿ ರೈತನೇ ಜಲತತ್ವ ಅಂದರೆ ಏನಿರ್ತದೆ ಎಲ್ಲರ ಜೊತೆಗೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ಅವರನ್ನು ಅವರ ಜೊತೆ ಬೆರೆತುಕೊಳ್ಳುವುದು ಪ್ರತಿಯೊಬ್ಬರ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಪ್ರತಿಯೊಬ್ಬರ ಮಾತನ್ನು ಕೇಳಿಸ್ಕೊಳ್ಳೋದು ಆನಂತರ ಯೋಚನೆ ಮಾಡಿ ಉತ್ತರ ಕೊಡುವುದು ಅದರ ಜೊತೆಗೆ ಒಂದು ಸಂತೋಷದ ವಾತಾವರಣವನ್ನು ಪ್ರತಿಯೊಂದು ಜಾಗದಲ್ಲಿ ಕೂಡ ನೀವು ನಿರ್ಮಾಣ ಮಾಡ್ತಾ ಹೋಗೋದು ಹಾಗೇನಾಗುತ್ತೆ ನಿಮ್ಮ ಜಾತಕದ ಜಲತತ್ವದ ರಾಶಿಗಳೇನುಂಟು ಅದು ಅಲ್ಟಿಮೇಟಾಗಿ ಕೆಲಸ ಮಾಡ್ತವೆ ಜಲತತ್ವ ರಾಶಿ ಒಂದು ಲಗ್ನದಲ್ಲಿದೆ ಒಂದು ಪಂಚಮದಲ್ಲಿದೆ ಒಂದು ಭಾಗ್ಯದಲ್ಲಿದೆ ಹಾಗಾದರೆ ಜಲತತ್ವ ರಾಶಿಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಬೇಕು ಜಲತತ್ವದ ರಾಶಿಗಳ ಮುಖಾಂತರ ಒಂದೊಳ್ಳೆ ಪರಿಹಾರವನ್ನು ಪಡಿಬೇಕಾದರೆ ಈ ಒಂದು ಸೂತ್ರ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಿಮಗೆ ಅಂದರೆ ಯಾವತ್ತಿದ್ರೂ ಕೂಡ ನಗುಮುಖವನ್ನು ಧರಿಸ್ಕೊಂಡಿರಬೇಕಾಗುತ್ತೆ ಎಲ್ಲರ ಜೊತೆಗೆ ಪ್ರೀತಿ ಪ್ರೇಮ ಆ ಒಂದು ಕಾಂಪ್ರಮೈಸ್ ಅದನ್ನು ಇಟ್ಟುಕೊಂಡೇ ಹೋಗಬೇಕಂತ ಅನಿವಾರ್ಯತೆ ಉಂಟು ಹೋದಲ್ಲೆಲ್ಲ ಸಂತೋಷನ ಸ್ಪ್ರೆಡ್ ಮಾಡಬೇಕಾಗುತ್ತೆ ಹೋದಲ್ಲೆಲ್ಲ ನಿಮ್ಮ ನಾಲೆಜನ್ನು ಪ್ರದರ್ಶನ ಮಾಡೋದು ಬೇಕಾಗಿಲ್ಲ ಬಟ್ ನಾಲೆಜನ್ನು ಬಳಸಿಕೊಂಡು ಒಳ್ಳೆ ಜೀವನವನ್ನು ಅವರು ಬಿತ್ತರಿಸುವಂತೆ ಅವ್ರಿಗೆ ನೀವು ಏನಾದರೂ ಸಜೆಷನ್ ಮಾಡಬೇಕಾಗುತ್ತೆ ಸೊ ಇದನ್ನೆಲ್ಲ ಮಾಡಿದಾಗ ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿಯಾದಂತಹ ಒಂದು ರಿಸಲ್ಟ್ ಶುರು ಆಗುತ್ತೆ ಯಾಕಂದರೆ ನಿಮ್ಮ ಟ್ರಯಾಂಗಲ್ನಲ್ಲಿರುವಂಥ ಪ್ಲಾನೆಟ್ ರಾಶಿಗಳೇ ಅದೇ ತಾನೇ ಕರ್ಕ ಮೀನರಾಶಿ ಕರ್ಕಟಕ ರಾಶಿ ವೃಶ್ಚಿಕ ರಾಶಿ ಮೂರು ರಾಶಿಗಳು ಕೂಡ ಉತ್ತರ ದಿಕ್ಕಿನ ರಾಶಿ ಬ್ರಾಹ್ಮಣ ತತ್ವ ಬ್ರಾಹ್ಮಣವರ್ಣದ ರಾಶಿ ಆನಂತರ ಜಲತತ್ವದ ರಾಶಿ ಆನಂತರ ಅದರಲ್ಲಿ ಚರ ಮತ್ತು ಸ್ಥಿರ ಇರ್ತದೆ ದ್ವಿ ಸ್ವಭಾವ ಒಂದು ಚರತತ್ವದ ರಾಶಿ ಇದೆ ಒಂದು ಸ್ಥಿರ ತತ್ವದ ರಾಶಿ ಇದೆ ಒಂದು ದ್ವಿ ಸ್ವಭಾವದ ರಾಶಿ ಇದೆ ಇದು ವಿಷಯ ಬೇರೆ ಬಟ್ ಬ್ರಾಹ್ಮಣ ವರ್ಣ ತಾನೆ ನಾಲೆಜ್ ಅಲ್ಲಿಯೇ ಇರುವುದು ತಾನೆ ಎಲ್ಲ ನಾಲೆಜ್ ಉಂಟು ತಾನೆ ಬಹಳಷ್ಟು ಪುಸ್ತಕಗಳನ್ನು ಓದಬೇಕು ತಾನೆ ನಾಲೆಜನ್ನು ಗಳಿಸ್ಕೊಳ್ಬೇಕು ತಾನೆ ನೀವು ಕ ನೀವು ಪಡ್ಕೊಂಡ ನಾಲೆಜನ್ನು ಬೇರೆಯವ್ರಿಗೆ ಸ್ವಲ್ಪ ಹಂಚಬೇಕು ತಾನೆ ಇದನ್ನೆಲ್ಲ ಮಾಡಿದಾಗ ಒಂದು ಪ್ರೀತಿಯ ಸೌಧ ಸೌಹಾರ್ದಯುತವಾದ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಲೈಫಲ್ಲಿ ಮತ್ತು ಹಿಂತಿರುಗಿ ನೋಡುವಂಥ ಅವಶ್ಯಕತೆ ನನ್ನ ಲೆಕ್ಕದಂದು ಖಂಡಿತ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ

ಹೆಸರಿತ್ತಿ ತಾಯಿ ಇದಿದೆ ಆಶ ಅದು ಹೇಳಬೇಕು ತಾನೆ ಆಶಾ ಅಂತ ಅಲ್ವಾ ಆಶಾ ಎನ್ನುವ ಹೆಸರು ಆಶೆ ಅನ್ನ ಇಟ್ಕೊಂಡಂತ ಹೆಸರು ರೈಟ್ ತಾನೆ ಆಶೆ ಅನ್ನೋ ಹೆಸರು ಯಾರಪ್ಪ ಕೆಲಸ ಮಾಡಿದ್ರೆ ಆಶಾ ಎನ್ನುವ ಹೆಸರು ರಾಹು ಕೆಲಸ ಮಾಡ್ತಾನೆ ರೈಟ್ ತಾನೆ ಸೋ ರಾಹು ಎಲ್ಲಿರ್ತಾನೆ ರಾಹು ಭಾಗ್ಯದಲ್ಲಿ ಇದೆ ಅಲ್ವಾ ಎನಿವೆ ಇರ್ಲಿ ಮಧವೇ ತಮ್ಮ ನಿಮ್ಮದು ಮಧವೇಗೆ ವೆರಿ ಗುಡ್ ಏನು ತಿಳ್ಕೊಳ್ಳಬೇಕಾ ಹೇಳಿಬಿಡಿ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಬಂದಿದೆ ಓಕೆ ನೋಡೋಣ 2 ವರ್ಷದಿಂದ ಸರಿಮ್ಮ ಪರವಾಗಿಲ್ಲ ನೋಡೋಣ ಏನಾಗುತ್ತೆ ಅಂತ ರೈಟ್ ತಾನೆ ಹಾ ಸೊ ಜಾತಕದಲ್ಲಿ ಏನು ಉಂಟಮ್ಮ ಅದನ್ನು ಹೇಳಿಕೊಡ್ತೇನೆ ಮೃಗಶ್ರಿಕ್ಷ ವೃಷಭರಾಶಿ ಜಾತಕಮ್ಮ ನಿಮ್ದು ಹಾ ಓಕೆ ನಿಮಗೆ ಗುರು ದಶೆ ನಡೀತಾ ಉಂಟಲ್ಲಮ್ಮ ಗುರು ಯಾರು ಈ ಜಾತಕಕ್ಕೆ ಗುರು ಬಂದು ಆತ ಓಕೆ ಮಾರ್ಕಾಧೀಶ ಆತ ಓಕೆ ಮಾರ್ಕಾಧೀಶ ಮಾರ್ಕಾಧೀಶ ಜೊತೆಗೇನೆ ಸೇರ್ಕೊಂಡಿದ್ದಾನೆ ಓಕೆ ಸೊ ಅದನಂತರ ಬುಧಭುಕ್ತಿ ಬುಧಭಕ್ತಿ ಜಸ್ಟ್ ವೇಟ್ ಅಮ್ಮ ಹೇಳಿಕೊಡ್ತೇನೆ ನಿಮಗೆ ಜಸ್ಟ್ ಜಸ್ಟ್ ವೇಟ್ ಓಕೆ ಓಕೆ ಸೊ ಓಕೆ ಭುಕ್ತಿಯಿಂದ ನಂತರ ಸಮಸ್ಯೆ ಕ್ರಿಯೇಟ್ ಆಗಿದಮ್ಮ ಬುಧಭುಕ್ತಿ ಬಂದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸಮಸ್ಯೆ ಉಂಟು ನಿಮಗೆ ಸಣ್ಣ ರೆಮಿಡಿ ಹೇಳಿ ಕೊಡ್ತೀನಿ ತಾಯಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತಮ್ಮ ಬಟ್ ಈ ಜಾತಕವನ್ನು ನೋಡ್ಕೊಳ್ಬೇಕಂದ್ರೆ ರಾಹು ಪ್ರಾಮಿನೆಂಟಾಗಿ ಕೆಲಸ ಮಾಡ್ತಾನೆ ನಿಮ್ಮ ಹೆಸರು ಆಶಾ ಅಂತ ಆಶಾ ಎನ್ನುವ ಹೆಸರಿನಲ್ಲಿ ಏನಿರ್ತದೆ ಅಂದರೆ ವಿಶೇಷ ರೀತಿಯಲ್ಲಿ ಅಂತೂ ಕೆಲಸ ಮಾಡಿಯೇ ಮಾಡ್ತಾನೆ ಆ ವಿಷಯ ಬೇರೆ ಅದರ ಜೊತೆಗೆ ಏನಾಗುತ್ತೆ ತುಂಬಾ ಕಂಫರ್ಟೇಬಲ್ ಲೈಫ್ ಬೇಕಾಗುತ್ತಮ್ಮ ಕಂಫರ್ಟೇಬಲ್ ಲೈಫ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸಿಟ್ಟು ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಕಿರಿಕಾಗುತ್ತೆ ತುಂಬಾ ವೇರಿಯೇಷನ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತಮ್ಮ ಕೋಪ 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 ತಾಪ ಏನುಂಟಮ್ಮ ಅದನ್ನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ಅನಿವಾರ್ಯ ಅನಿವಾರ್ಯತೆ ನಂಗೊಂದು ನಂಗೆ ಒಂದು ಮಾತು ಹೇಳಿಮ್ಮ ನಿಮ್ಮ ಆರೋಗ್ಯಕ್ಕೆ ಸಂಬಂಧ ಏನ್ ಸಮಸ್ಯೆ ಉಂಟಮ್ಮ ಹೇಳಿ ನಮಗೆ ಮುಟ್ಟಿನ ಸಮಸ್ಯೆ ಅದು ಮಾಮೂಲಿ ಸಮಸ್ಯೆ ಅಲ್ಲ ಅದರಲ್ಲಿ ಏನುಂಟು ಅಂದ್ರೆ ಹಾಗಲ್ಲ ಸರ್ ನಮಗೆ ಅಂದ್ರೆ ಅದು ಒನ್ ಮಂತ್ ಫುಲ್ ಕಂಟಿನ್ಯೂ ಇರುತ್ತೆ ಅದು ಅದಕ್ಕೆ ತುಂಬ ಬಾರಿ ರೆಮಿಡಿ ಕೊಟ್ಟಿದ್ದೀನಿ ಹೇಳಿಕೊಟ್ಟಿದ್ದೀನಮ್ಮ ಅದಕ್ಕೆ ಸಂಬಂಧಪಟ್ಟಂತೆ ಅದು ಎಷ್ಟೋ ಜನರದು ಆ ಪ್ರಾಬ್ಲಮೇ ಸಾಲ್ವ್ ಆಗಿದೆ ಅದರ ಮುಖಾಂತರ ಎಲ್ಲಿ ಗೊತ್ತು ನೀವು ಅದನ್ನು ನೋಡ್ತೀರಲ್ಲ ಗೊತ್ತಿಲ್ಲ ನಿಮಗೆ ರೆಮಿಡಿ ಹೇಳಿಕೊಡ್ತೀನಿ ತಾಯಿ ಅದು ಇದ್ರೆ ನಿಮಗೆ ಬ್ರೀಡಿಂಗ್ ಪ್ರಾಬ್ಲಮ್ ಇರ್ತದೆ ಸೊ ಅದನ್ನು ಹೇಳಿಕೊಡ್ತೇನೆ ನಿಮಗೆ ರಾಹುವನ್ನು ಮೊದಲನೇ ಕಂಟ್ರೋಲ್ ಮಾಡಬೇಕಾಗುತ್ತೆ ನೀವು ರಾಹು ರಾಹುವಿಗೆ ಸಂಬಂಧಪಟ್ಟಂತೆ ಸೊ ರಾಹುಗೆ ಬೇಕಾಗಿ ಪರಿಹಾರ ಹೇಳಿಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿ ಆನಂತರ ನೀವು ಟಿವಿಯಲ್ಲಿ ನೋಡ್ತಾ ಇದ್ದೀರಮ್ಮ ನನ್ನನ್ನು ಇಲ್ಲ ಸರ್ ಇಲ್ಲ ಮತ್ತೆ ಯಾವ್ದ್ರಲ್ಲಿ ನೋಡ್ತಾ ಇದ್ದೀರಾ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ದೀವಿ ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಈಗ ಕೂಡ ಇಲ್ಲ ಇಲ್ಲ ಸೊ ನೀವೇನು ನೋಡ್ತಾ ಇಲ್ಲ ಅಂದ್ರೆ ಪರಿಹಾರ ಹೇಳಲಿಕ್ಕೆ ಕಷ್ಟ ಆಗ್ಬೋದಮ್ಮ ನನಗೆ ಸೊ ನಾನು ಜಸ್ಟ್ ಒಂದು ಪರಿಹಾರ ಹೇಳಿಕೊಡ್ತೇನೆ ಇನ್ನೂ ಪರಿಹಾರ ಬೇಕಾದ್ರೆ ನಾನು ಬದ್ ಬಂದು ಭೇಟಿ ಮಾಡಿಮ್ಮ ಹಾಗೆ ಹೇಳಿಕೊಡ್ತೇನೆ ಅದು ನನ್ನ ಲೆಕ್ಕದಲ್ಲಿ ನಿಮಗೆ ವಿದಿನ್ ಒಂದು ವಾರ ಅಥವಾ ಎರಡು ವಾರದಲ್ಲಿ ಅದೆಲ್ಲ ಸಾಲ್ವ್ ಆಗಿ ಹೋಗುತ್ತಮ್ಮ ರೈಟ್ ತಾನೇ ಸೊ ಸದ್ಯದ ಮಟ್ಟಿಗೆ ಏನು ಮಾಡಿ ಕಪ್ಪು ಉದ್ದನ್ನು ತೆಗೆದುಕೊಂಡು ಅದರಲ್ಲಿ ಇಡೀ ಬಾಡಿಗೆ ನಿವಾರಿಸ ತೆಗೆದು ಅದನ್ನ ಹರಿವ ನೀರಿಗೆ ಬಿಟ್ಟು ಬಿಡಿಮ ಸೊ ಅಥವಾ ಅದನ್ನ ಎಲ್ಲಿ ದೂರ ಬಿಸಾಡಿಮ್ಮ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಇಷ್ಟಂತೂ ಮಾಡಿ ಒಂದು ವೇಳೆ ನೀವು ಟಿವಿ ನೋಡ್ತಾ ಇದ್ರೆ ನಾನು ನಿಮಗೆ ಒಳ್ಳೆ ಪರಿಹಾರ ಹೇಳಿ ಹೇಳಿಕೊಡ್ತಾ ಇದ್ದೀನಿ ಟಿವಿ ನೋಡ್ತಾ ಇಲ್ಲ ಅಂದಾಗ ಅದು ಏನಮ್ಮ ಒಂದು ವಾರ ಇದು ಇದು ನಲ್ವತ್ತ ಮೂರು ದಿನ ಮಾಡ್ಬೇಕು ತಾಯಿ ಫೋರ್ಟಿ ತ್ರೀ ಡೇಸ್ ಮಾಡ್ಬೇಕು ಏನಮ್ಮ ಸಂತಾನದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಸರ್ ಅಂದರೆ ನಾನು ಅಮ್ಮ ನಾನು ಮೊದಲೇ ಹೇಳಿದಮ್ಮ ನಿಮಗೆ ಟಿ ವಿ ನೋಡ್ತಾ ಇದ್ದೀನಿ ಅಂದ್ರೆ ನೀವು ನೋಡ್ತಾ ಇಲ್ಲ ಮತ್ತೆ ಅಲ್ಲಿ ಕೂಡ ನೋಡ್ತಾ ಇದ್ದ ದಯವಿಟ್ಟು ನನ್ನನ್ನು ಬಂದು ಭೇಟಿ ಮಾಡಿ ತಾಯಿ ನನಗೆ ಪರಿಹಾರ ಹೇಳ್ಕೊಳ್ಳಿ ಆಗ್ತಾ ಇಲ್ಲ ಅಮ್ಮ ಓಕೆನಾ ರೈಟಾ ನಾನು ಬಂದು ಭೇಟಿ ಮಾಡಿ ಪರಿಹಾರ ಅಮ್ಮ ಒಳ್ಳೆದಾಗ್ಲಿ ತಾಯಿ ಓಕೆನಾ ರೈಟ್ ಸೊ ಹೇಳಿದ ಅರ್ಥನೇ ಆಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲೋ ಈಗ ನೀವು ನೋಡ್ತಾ ಇದ್ದರೆ ನಾನು ಏನೋ ಅದು ಹೇಳ್ತಾ ಇದ್ದೀನಿ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಅಲ್ವಾ ಸುಮ್ಮ ಸುಮ್ಮನೆ ಏನೇನೋ ಆಗೋದಿಲ್ಲ ರೈಟ್ ತಾನೆ ಸೊ ಇದು ಏನು ಬ್ಲೀಡಿಂಗ್ ಪ್ರಾಬ್ಲಮ್ ಮುಟ್ಟಿನ ಅದು ಅದೆಲ್ಲ ಸಮಸ್ಯೆನೇ ಅಲ್ಲ ನನ್ನ ಲೆಕ್ಕದಲ್ಲಿ ಅಲ್ವಾ ನನ್ನ ನಮ್ಮ ಟೆಕ್ನಿಕ್ ಇದೆ ಟೆಕ್ನಿಕನ್ನ ಉಪಯೋಗ ಮಾಡ್ಕೊಂಡು ನನ್ನ ಲೆಕ್ಕದಲ್ಲಿ ವಿದಿನ್ ವೀಕ್ ಅಥವಾ ಒಂದು ಹದಿನೈದು ದಿನದಲ್ಲಿ ಅದು ಎಲ್ಲ ಕ್ಲಿಯರ್ ಆಗುತ್ತೆ ತುಂಬಾ ಜನಕ್ಕೆ ಕ್ಲಿಯರ್ ಆಗಿದೆ ನಿಮಗೂ ಕ್ಲಿಯರ್ ಆಗುತ್ತೆ ವಿಷಯನೇ ಅಲ್ಲ ಅಂತ ಹೇಳ್ತೇನೆ ಅಲ್ವಾ ಸೊ ಯಾಕೆ ಬರುತ್ತೆ ಅಂತ ಸಮಸ್ಯೆ ಅಲ್ವಾ ಅದರಲ್ಲಿ ವಿಶೇಷತೆ ಇರ್ತದೆ ಏನಿರ್ತದೆ ಯಾವತ್ತಾದ್ರೂ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಗೊತ್ತಾಯ್ತೀ ಮೀನ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ಹಲವಾರು ವಿಚಾರಗಳು ಗೊತ್ತಾಯಿತು ಇಟ್ಕೊಳ್ತೀನಪ್ಪ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಅಷ್ಟೇ ರೈತಾನೆ ತಾನಂತರ ಈ ಬ್ಲೀಡಿಂಗ್ ಪ್ರಾಬ್ಲಮ್ ಕೆಲವರಿಗೆಲ್ಲ ರೈತಾನೆ ಇದು ದೊಡ್ಡ ವಿಷಯ ಅಂತೂ ಹೌದು ಕೆಲವೊಂದು ಬಾರಿ ಕಂಟ್ರೋಲ್ ಆಗಲ್ಲ ಬಟ್ ಅದಕ್ಕೆ ರೆಮಿಡಿಸ್ ಇದೆ ಸೊ ನಾನು ಬಂದಾಗ ಅದನ್ನು ಹೇಳಿಕೊಡ್ತೇನೆ ರೈಟ್ ತಾನೆ ಸೊ ಬಂದು ಭೇಟಿ ಮಾಡಿ ಯಾರಿಗಾದಂಥ ಸಮಸ್ಯೆ ಇದ್ದಾಗ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಎನಿವೆ ಮೀನ ಲಗ್ನದವ್ರಿಗೆ ತರ್ಟಿ ಟು ತರ್ಟಿ ನೈನ್ ಬಂದಾಗ ಮೂವತ್ತರಿಂದ ಮೂವತ್ತೊಂಬತ್ತು ಬಂದಾಗ ಸೊ ಈ ಸಂದರ್ಭದಲ್ಲಿ ಈಸ್ ದ ಮೋಸ್ಟ್ ಫೇವರೇಬಲ್ ಪೀರಿಯಡ್ ಮೀನ ಲಗ್ನದವ್ರಿಗೆ ಅತ್ಯುತ್ತಮದ ಪೀರಿಯಡ್ ಅಂದರೆ ಇದೆ ರೈಟ್ ತಾನೇ ಮೂವತ್ತರಿಂದ ಮೂವತ್ತೊಂಬತ್ತು ಈಸ್ ದ ಮೋಸ್ಟ್ ಫೇವರ್ ತುಂಬ ತುಂಬ ಒಳ್ಳೆಯ ಪೀರಿಯಡ್ ಈಗ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ತಾನೆ ಈ ಸಂದರ್ಭದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಪ್ರಾಪ್ತವಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಬಹಳ ಉನ್ನತ ಮಟ್ಟದಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಇಲ್ಲಿ ಕೂಡ ಟ್ರಾವೆಲಿಂಗ್ ಇರ್ತದೆ ವಿದೇಶಕ್ಕೆ ಹೋಗ್ಬೋದು ಬೇರೆ ಕಡೆಗೆ ಹೋಗ್ಬೋದು ಹೊಸತನ್ನು ಸ್ಟಾರ್ಟ್ ಮಾಡ್ಬೋದು ಏನೇ ಮಾಡಿದರೂ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟರೆ ಕಾರ್ಯಕ್ಷೇತ್ರದಲ್ಲಿ ಆ ಒಂದು ಉನ್ನತ ಮಟ್ಟ ಅಂತ ಬೇಕು ಸ್ಟೇಟಸ್ ಅಂತ ಬೇಕು ಬ್ಯಾಜ್ ಅಂತ ಏನು ಬೇಕು ಸರ್ಟಿಫಿಕೇಟ್ ಅಂತ ರೈಟ್ ತಾನೇ ಆ ಮೆಡಲ್ ಅಂತ ಏನು ಬೇಕೋ ಅದು ಆ ಮೂಮೆಂಟಲ್ಲಿ ಬರುತ್ತೆ ನಿಮಗೆ ಕಾರ್ಯಕ್ಷೇತ್ರ ಒಳ್ಳೆ ಅಪ್ರಿಸಿಯೇಷನ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಮೀನ ಲಗ್ನದವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತರ ಸೀರೀಸ್ ಯಾರಿಗೆಲ್ಲ ಇಷ್ಟೋರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸಮಸ್ಯೆ ಆಯಿತು ಮೂವತ್ತರಿಂದ ಮೂವತ್ತೊಂಬತ್ತು ಸಮಸ್ಯೆ ನಿವಾರಣೆ ಆಗುತ್ತೆ ಡೆಫಿನೆಟಾಗಿ ನಿವಾರಣೆ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ನೀವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಅಂತೂ ಖಂಡಿತ ಉಂಟು ಅಂತ ಹೇಳಿದೆ ರೈತನೇ ಓಕೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಈ ಸಂದರ್ಭದಲ್ಲಿ ನಿಮಗೆ ಒಂದು ಮನೆ ಮಾಡುವಂಥ ಯೋಗ ಜಾಗ ಮನೆ ವಾಹನ ಖರೀದಿ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಅದು ಕೂಡ ಒಂದು ಮನೆ ಅಲ್ಲ ಎರಡು ಮನೆ ಮಾಡುವಂಥ ಯೋಗ ಒಂದು ಗಾಡಿಯಲ್ಲ ಎರಡು ಗಾಡಿ ತಗೊಳ್ಳುವಂಥ ಯೋಗ ಒಂದು ಜಾಗ ಅಲ್ಲ ಎರಡು ಜಾಗವನ್ನು ತೆಗೆದುಕೊಳ್ಳುವಂಥ ಯೋಗ ನಿಮ್ಮ ಪಲ್ಲಿಗೆ ಕ್ರಿಯೇಟ್ ಡ್ಯುವಾಲಿಟಿಯಲ್ಲಿ ಬರುತ್ತೆ ಅಂತ ಇಂಡಿಕೇಷನ್ ಅದು ಒಂದು ಮಾಡಿದರೆ ಮತ್ತೊಂದು ಇದರಲ್ಲಿಂದೆ ಮಹಡಿ ಮನೆ ಮೇಲೆ ಕೆಳಗೆ ಮನೆ ಸೊ ಈ ರೀತಿಯಾದ ಮನೆಯನ್ನು ನೀವು ನಿರ್ಮಾಣ ಮಾಡ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ನೀವು ಮಾಡ್ಬೋದು ಅಂಥ ಸಮಸ್ಯೆ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಬಟ್ ಇದರಲ್ಲಿ ಇದರಲ್ಲಿ ಕೂಡ ಒಂದು ಗ್ರಹ ತೊಂದರೆಯನ್ನು ಕೊಡುತ್ತೆ ಯಾವುದೇ ಲಗ್ನ ಬಂದಾಗ ಒಂದು ಗ್ರಹ ಅಲ್ಲಿ ತುಂಬಾ ನಿಮ್ಮನ್ನು ಇಂಡಿಕೇಟ್ ಮಾಡಿಯೇ ಮಾಡ್ತದೆ ಅಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋಡುತ್ತೆ ಇಲ್ಲಿ ಕೂಡ ಏನಾಗುತ್ತೆ ನಿಮಗೆ ಸ್ಯಾಲ್ರಿ ವಿಚಾರ ನೋಡ್ಕೊಳ್ಬೇಕಾಗುತ್ತೆ ನಿಮಗೆ ಬೇಕಾದಷ್ಟು ಸ್ಯಾಲ್ರಿ ಸಿಗಬೇಕು ಸಿಗದೆ ಹೋಗೋದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮಗೆ ಇಷ್ಟವರೆಗೆ ಇಪ್ಪತ್ತೈದು ಸಾವಿರ ಇತ್ತು ಅಂತ ಇಟ್ಕೊಳ್ಳೋಣ ಅದೇ ನಿಮಗೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆದಾಗ ಐವತ್ತು ಸಾವಿರಕ್ಕೆ ಹೋಯಿತು ಅಂತ ಇಟ್ಕೊಳ್ಳೋಣ ಬಟ್ ನಿಮ್ಮ ಎಕ್ಸೆಪ್ಟೇಷನ್ ಏನಿರ್ತದೆ ಒಂದು ಲಕ್ಷ ಬೇಕು ಅಂತ ಇರ್ತದೆ ಬಟ್ ಐವತ್ತು ಸಾವಿರನೇ ಸಿಕ್ಕಿರ್ತದೆ ಆಗ ಅದು ಸಮಸ್ಯೆ ಅಂತ ಹೇಳ್ಬೋದು ರೈಟ್ ತಾನೆ ಸೊ ಈ ವಿಚಾರವನ್ನು ನೋಡ್ಕೊಳ್ಳಿ ಅದಕ್ಕೋಸ್ಕರ ನಾನು ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸಿರೀಸಲ್ಲಿ ಹೇಗೆ ಶನಿ ಮಹಾರಾಜನಿಗೆ ಪರಿಹಾರ ಹೇಳಿದ್ದೇನೆ ಅದೇ ಪರಿಹಾರವನ್ನು ಇಲ್ಲಿ ರಿಪೀಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಇಲ್ಲಿ ಇನ್ನೊಂದು ವಿಚಾರ ಏನಾಗುತ್ತೆ ಅಂದರೆ ಯಾತೋ ನಿಮ್ಮ ತಂದೆ ವಿಚಾರದಲ್ಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಅಥವಾ ಲೋನ್ನ ವಿಚಾರದಲ್ಲಿ ಸ್ನೇಹಿತರ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಇದನ್ನು ಬಹಳ ಕಂಟ್ರೋಲ್ ಮಾಡಲಿಕ್ಕೆ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಹಾಂ ನಮಸ್ತೆ ಯಾರು ಮಾತಾಡ್ತಿದ್ರ ಮೆಲ್ಲಿಂದೂರಿಂದ ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಸಮಯ ಹೇಳಿಮ್ಮ ಅಮ್ಮ ನನ್ನ ಮಾತು ಕೇಳಿಸ್ತಾ ಉಂಟಾ ಇಲ್ವಾ ಎಲ್ಲಿ ನೋಡ್ಕೊಂಡು ಮಾತಾಡ್ತಿದ್ದೀರಮ್ಮ ಹಲೋ ನನ್ನ ಮಾತು ಕೇಳಿಸ್ತಾ ಉಂಟಮ್ಮ ಇಲ್ವಾ ಯಾಕೆ ಮತ್ತೆ ತಡವರಿಸ್ತೀರಾ ಸಮಯ ಹೇಳಿ ತಾಯಿ ಹಲೋ ಯಾಕೋ ಗೊತ್ತಿಲ್ಲಪ್ಪ ಅಥವಾ ನಾನು ಸರಿ ಇಲ್ವಾ ಅಥವಾ ಫೋನೇ ಸರಿ ಇಲ್ವಾ ಎರಡರಲ್ಲಿ ಒಂದು ರೈಟ್ ತಾನೇ ಅಂಥ ಪರಿಸ್ಥಿತಿ ಓಕೆ ಎನಿವೆ ಇರಲಿ ಸೊ ಏನು ಮಾಡೋಣ ತೋ ಮೂವತ್ತರಿಂದ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಯಾರಿಗೆ ನಮ್ಮ ಮೀನ ಲಗ್ನದವರಿಗೆ ಈ ಮೋಸ್ಟ್ ಇಂಪಾರ್ಟೆಂಟ್ ಅದು ತುಂಬ ಚೆನ್ನಾಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ ನೀವು ಒಂದು ಸ್ಟೇಟಸನ್ನು ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಈ ಸಂದರ್ಭದಲ್ಲಿ ಸ್ಯಾಲ್ರಿ ವಿಚಾರ ನೆನಪಿಟ್ಕೊಳ್ಳಿ ಆನಂತರ ಶನಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ಸ್ನೇಹಿತರ ಜೊತೆಗೆ ಅಥವಾ ನಿಮ್ಮ ಮಕ್ಕಳ ಜೊತೆಗೆ ಅಥವಾ ಆಗಲಿಲ್ಲ ಎನ್ನುವ ಚಿಂತೆ ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತೆ ಸ್ನೇಹಿತರ ವಿಚಾರದಲ್ಲಿ ಚಿಂತೆ ಅಥವಾ ನಿಮಗೆ ಲೋನ್ ಬಗ್ಗೆ ಚಿಂತೆ ಅಥವಾ ನಿಮ್ಮ ಎಜುಕೇಷನ್ ಲೋನ್ ಬಗ್ಗೆ ಚಿಂತೆ ಇದೆಲ್ಲ ಚಿಂತೆ ನಿಮ್ಮನ್ನು ಕಾಡಲಿಕ್ಕೆ ಶುರುವಾಗುತ್ತೆ ಇದರ ಬಗ್ಗೆ ಮಾತ್ರ ಬಹಳಷ್ಟು ಗಮನ ಕೊಡಬೇಕಾದಂಥ ಅನಿವಾರ್ಯ ಉಂಟು ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈ ನಿಮ್ಮ ನಿಮ್ಮ ತಾಕತ್ತು ಮೀರಿ ಲೋನನ್ನು ಪಡ್ಕೊಳ್ಳಿಕ್ಕಂತೂ ಅಂತ ಖಂಡಿತ ಹೋಗಬಾರ್ದು ಈ ಸಂದರ್ಭದಲ್ಲಿ ನಿಮ್ಮ ತಂದೆಯ ಕಾರ್ಯಕ್ಷೇತ್ರ ಏನುಂಟು ಅಲ್ಲಿ ನೀವು ಹೆಲ್ಪ್ ಮಾಡಬೇಕಾದಂಥ ಉಂಟು ತಂದೆಗೆ ಹೆಲ್ಪ್ ಮಾಡಬೇಕಾಗುತ್ತೆ ತಂದೆಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಬೇಕಾದ ಉಂಟು ಇದನ್ನು ಮಾಡಿದಾಗ ಇದನ್ನು ಇಷ್ಟೇ ಮಾಡಿದರೆ ಸಾಕು ಇಷ್ಟ ಮಾಡಿದಾಗ ನಾನು ಹೇಳ್ತೀನಿ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸಿರಿ ಸಾರಿ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸಲ್ಲಿ ಇದು ಮೋಸ್ಟ್ ಫೇವರಬಲ್ ಅಂತ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ತೀವಿ ರೀ ಓಕೆನಾ ಸೊ ಸಾಕು ಅಂತ ಇಟ್ಕೊಳ್ತೀನಿ ಅಪ್ಪ ಈಗ ಗೊತ್ತಾಯ್ತು ನಿಮಗೆ ಇನ್ನು ಫೋರ್ಟಿ ಟು ಫೋರ್ಟಿ ನೈನ್ ಫಿಫ್ಟಿ ಟು ಫಿಫ್ಟಿ ನೈನ್ ಎಲ್ಲ ಬೇರೆ ಬೇರೆ ರೀತಿಯ ರಿಸಲ್ಟನ್ನು ನೀವು ಪಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಪರವಾಗಿಲ್ಲ ಎಲ್ಲರಿಗೂ ಕೂಡ ಅಷ್ಟೇ ದಶಾಭುಕ್ತಿ ಅಂತರ ಒಂದು ಕಡೆ ಕೆಲಸ ಮಾಡ್ತದೆ ಏಜ್ ಸೀರೀಸ್ ಮತ್ತೊಂದು ಕಡೆ ಕೆಲಸ ಮಾಡುತ್ತೆ ರೈಟ್ ಯಾರಿಗಾದರೂ ಕೂಡ ರೈಟಾ ಸೊ ಅದಕ್ಕೋಸ್ಕರ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೆಲವೊಮ್ಮೆ ಬಹಳ ಜಾಗೃತರಾಗಿರಬೇಕು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಉಂಟು ಒಳ್ಳೆ ಇನ್ಕಮ್ ಬರ್ತಾ ಉಂಟು ಪರವಾಗಿಲ್ಲ ಇಟ್ಸ್ ಅ ಮೋಸ್ಟ್ ಫೇವರೇಬಲ್ ಬಿಸ್ನೆಸ್ಸನ್ನೇ ಮಾಡ್ತಾ ಇದ್ರ ಮತ್ತೆ ಯಾರೋ ಬರ್ತಾರೆ ನಿಮಗೆ ಕಿವಿಗೆ ಹಾಕ್ತಾರೆ ನಾವು ಬೇರೆ ಬಿಸ್ನೆಸ್ ಮಾಡೋಣ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಇಲ್ಲಿ ಇನ್ವೆಸ್ಟ್ ಮಾಡೋಣ ಅದು ಹಾಗೆ ಅದು ಹೀಗಿರ್ತದೆ ಅಲ್ಲಿ ದೊಡ್ಡ ಮಟ್ಟಿಗೆ ನಮಗೆ ಇನ್ಕಮ್ ಬರ್ಬೋದು ಹಾಗೆ ಹೇಗೆ ಅಂತ ಹೇಳಿ ನಿಮ್ಮ ತಲೆ ತಿರುಗಿಕೆ ನೋಡ್ತಾರೆ ದಯವಿಟ್ಟು ಇಂಥದ್ದಕ್ಕೆಲ್ಲ ಮರಳಾಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಹೋದರೆ ನಿಮಗೆ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದರಲ್ಲಿಯೇ ಇದ್ದುಕೊಂಡು ಎಲ್ಲಿ ನಿಮ್ಮದು ಬಿಸ್ನೆಸ್ ನಡೀತಾ ಉಂಟು ಆ ಬಿಸ್ನೆಸ್ಸಲ್ಲಿ ಇದ್ದುಕೊಂಡು ನೀವು ಬಹಳಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು ಅಲ್ಲೇ ಇದ್ದುಕೊಂಡು ನೀವು ಅದನ್ನು ಮಾಡಬೇಕಂತ ಅನಿವಾರ್ಯತೆ ನಾನು ತುಂಬ ಜನ ನೋಡಿದ್ದೇನೆ ಯಾಕಂದರೆ ತುಂಬ ಜನಕ್ಕೆ ಅವರ ಮೊದಲನೇ ಬಿಸ್ನೆಸ್ ತುಂಬ ಚೆನ್ನಾಗಿ ಕೈ ಹಿಡಿದಿರೋ ಹಿಡಿದಿರುವಂಥದ್ದು ತುಂಬ ಚೆನ್ನಾಗಿ ಒಲಿದು ಬರೆದು ಬಂದಿರುವಂಥದ್ದು ಅವರು ತುಂಬ ಚೆನ್ನಾಗಿ ಅದರಲ್ಲಿ ಪ್ರೋಗ್ರೆಸ್ ಆಗಿರುವಂಥದ್ದು ಬಟ್ ಯಾರೋ ಬಂದು ತಲೆಗೆ ಏನೋ ತುಂಬಿಸಿದ್ರು ಅಲ್ಲಿ ಬಿಸ್ನೆಸ್ ಇದೆ ಇಲ್ಲಿ ಬಿಸ್ನೆಸ್ ಹಾಗೆ ಹೋಗಿ ಆಯ್ತು ಈಗ ಅಲ್ಲಿ ಹೋಗಿ ಆದಾಗ ಏನಾಯ್ತು ಈಗ ಅಲ್ಲಿ ಎಲ್ಲೋ ಒಂದು ಕಡೆ ರೈಟ್ ತಾನೆ ಅಲ್ಲಿ ಎಲ್ಲೋ ಒಂದು ಕಡೆ ಅವರು ಹೊಡೆತವನ್ನು ತಿಂದವರು ಓಕೆನಾ ಮತ್ತು ಅದು ಕೂಡ ಇಲ್ಲ ಇದು ಕೂಡ ಇಲ್ಲ ರೈಟ್ ತಾನೆ ಅರ್ಥ ಆಯಿತೆ ನಿಮಗೆ ಸೊ ಇನ್ವೆಸ್ಟ್ ಕೂಡ ಇನ್ವೆಸ್ಟ್ಮೆಂಟ್ ಕೂಡ ಎಲ್ಲ ನಿಮ್ಮ ಕೈ ಕೂಡ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಅದಕ್ಕೋಸ್ಕರ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ಯಾಕಂದರೆ ನೀವು ಯಾವಾಗ ಒಂದು ಬಿಸ್ನೆಸ್ಸನ್ನು ಚೇಂಜ್ ಮಾಡ್ತೀರಾ ನಿಮ್ಮ ಜಾತಕದಲ್ಲಿ ಒಂದು ಪರ್ಟಿಕ್ಯುಲರ್ ಆದಂಥ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಒಂದು ರಾಶಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ ಅದನ್ನು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೀನ ಲಗ್ನದವರೇ ಒಂದು ಬಿಸ್ನೆಸ್ ಬಿಟ್ಟು ಬೇರೆ ಬಿಸ್ನೆಸನ್ನು ಅನ್ನು ನೀವು ಎಸ್ಟಾಬ್ಲಿಷ್ ಮಾಡ್ತೀರಿ ಅಂತ ಇಟ್ಟುಕೊಳ್ಳೋಣ ರೈಟ್ ತಾನೇ ತಪ್ಪಂತೂ ಖಂಡಿತ ಅಲ್ಲ ಬ್ರಾಂಚನ್ನು ಓಪನ್ ಮಾಡಿ ತಪ್ಪಂತೂ ಖಂಡಿತ ಅಲ್ಲ ನಿಮ್ಮ ಓನ್ ಆಗಿ ಮಾಡ್ಕೊಳ್ಳಿ ಪಾರ್ಟ್ನರ್ಶಿಪ್ ಬೇಕಾಗಿಲ್ಲ ಓನ್ ಆಗಿ ಮಾಡ್ಕೊಳ್ಳಿ ಅದು ವಿಷಯ ಬೇರೆ ಅಲ್ಲರು ರೈಟ್ ತಾನೆ ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಎರಡನೇ ಮನೆಯಲ್ಲಿ ಮೇಷರಾಶಿ ಇದೆ ಮೇಷರಾಶಿ ಆಲ್ಮೋಸ್ಟ್ ಆಕ್ಟಿವೇಟ್ ಮೇಷ ಮೇಷರಾಶಿ ಆಕ್ಟಿವೇಟ್ ಆದಾಗ ಅಲ್ಲಿ ಶನಿಯಿಂದ ತೊಂದರೆ ಬರಲೇಬೇಕು ಹಾಗಾದರೆ ಶನಿ ಪ್ರಾಬ್ಲಮ್ ಕೊಡ್ತಾನೆ ಹಾಗಾದ್ರೆ ನೀವು ಸೆಕೆಂಡ್ ಬಿಸ್ನೆಸ್ ಅನ್ನು ಮಾಡಿದಾಗ ಆಗ ಮೇಷರಾಶಿ ಆಕ್ಟಿವೇಟ್ ಆದಾಗ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರ ನಿಮ್ಮ ಕೆಲಸದವರಿಂದ ಅಲ್ಲಿ ಯಾರು ವರ್ಕ್ ವರ್ಕರ್ಸ್ ಇರ್ತಾರೆ ಅವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದಕ್ಕೋಸ್ಕರ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿದ್ದಾನೆ ಯಾವುದು ಬೇಕಾಗಿಲ್ಲ ಏನುಂಟು ಚೆನ್ನಾಗಿದ್ಯಾನಪ್ಪ ಏನು ಸಮಸ್ಯೆ ಇಲ್ಲ ಅತಿಹಾಸಿಗೆ ಹೋಗು ತುಂಬ ಕಷ್ಟ ಆಗ್ಬೋದಲ್ಲವಾ ಅಲ್ಲಿ ರಾಹು ಕೆಲಸ ಮಾಡ್ತಾನೆ ಅತಿಹಾಸಿಗೆ ಹೋದಾಗ ರಾಹು ಕೆಲಸ ಮಾಡಿದಾಗ ಇದ್ದದನ್ನೆಲ್ಲ ಡೆಸ್ಟ್ರಾಯ್ ಮಾಡುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದ್ದು ಕೂಡ ನಿಮ್ಮ ಪಾಲಿಗೆ ವರ್ಕ್ ಅಂತೂ ಆಗಿ ಆಗುತ್ತೆ ರೈಟ್ ತಾನೇ ಸೊ ನಲ್ವತ್ತರಿಂದ ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ನಾವು ನಮ್ಮ ಮೀನ ಲಗ್ನದವರಿಗೆ ಅದು ವಿಶೇಷ ರೀತಿಯಲ್ಲಿ ಮನೆ ವಿಚಾರದಲ್ಲಿ ಅಂತೂ ಇದ್ದೇ ಇರ್ತದೆ ಮನೆ ವಿಚಾರ ಜಾಗದ ವಾಹನದ ವಿಚಾರ ಅದೆಲ್ಲ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಬಟ್ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಂದರ್ಭ ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳನ್ನು ಚಿಂತೆಗಳು ನಿಮಗೆ ಕಾಡ್ಲಿಕ್ಕೆ ಶುರುವಾಗ್ಬಿಡ್ತವೆ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಕಾನ್ಸನ್ಟ್ರೇಷನ್ ಈ ಸಂದರ್ಭದಲ್ಲಿ ಮಾಡ್ತೀರಾ ಒಳ್ಳೆ ರಿಸಲ್ಟ್ ಕೂಡ ಬರ್ತದೆ ಪರವಾಗಿಲ್ಲ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಬಹಳ ಮನಸ್ಸೆಲ್ಲ ಪ್ರಕ್ಷುಬ್ಧವಾಗಿರ್ತದೆ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನೀವು ಯಾರ ಜೊತೆಲಿ ಜಗಳ ಮಾಡ್ಲಿಕ್ಕೆ ರೆಡಿ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸಲ್ಲಿ ರೈಟ್ ತಾನೆ ನಮ್ಮ ಮೀನ ಲಗ್ನದವರು ಓಕೆನಾ ಸೊ ಇಷ್ಟೊಂದು ಇಟ್ಕೊಳ್ಳಿಪ್ಪ ಆನಂದ್ರೆ ಮೀನ ಲಗ್ನಕ್ಕೆ ಬಹಳಷ್ಟು ಪರಿಹಾರಗಳನ್ನ ನಿನ್ನೆ ಹೇಳಿಕೊಟ್ಟಿದ್ದೇನೆ ಯಾವ ರೀತಿ ಇರ್ಬೇಕಂತ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಲೈಫಲ್ಲಿ ಬರತಕ್ಕಂತ ಹಲವಾರು ತೊಂದರೆಗಳಿಂದ ನೀವು ಗೆದ್ದು ಬಿಡ್ತೀರಾ ಓಕೆನಾ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವ ಒಬ್ಬ ಗುರು ಮಾತ್ರ ಓಕೆ ಈಗ ಗುರುವಿನ ದೃಷ್ಟಿ ಯಾವ ಯಾವ ರಾಶಿಗೆ ಬಿದ್ದಿದೆ ಈಗ ಲಗ್ನದಲ್ಲಿ ಗುರು ಇದ್ದಾಗ ನಿಮ್ಮ ಪಂಚಮದ ಭಾವ ನಿಮ್ಮ ಏಳನೇ ಮನೆ ನಿಮ್ಮ ಭಾಗ್ಯಸ್ಥಾನ ಗುರುವಿನ ದೃಷ್ಟಿಗೊಳಗಾಗಿಬಿಡ್ತು ಅದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಯಾವಾಗ ಯಾವಾಗೆಲ್ಲ ಆ ಪಾರ್ಟಿ ಆಕ್ಟಿವೇಟ್ ಆಗುತ್ತೆ ಆ ಮೂಮೆಂಟಲ್ಲೆಲ್ಲ ರೈಟ್ ತಾನೆ ಸೊ ಅದಕ್ಕೋಸ್ಕರ ಗುರುವಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಇರುವಂಥದ್ದು ರೈಟ್ ತಾನೆ ಈಗ ಫೋರ್ಟಿ ಟು ಫೋರ್ಟಿ ನೈನ್ ಸೀರೀಸ್ ನಡೆದಾಗ ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಅಂತೂ ಕ್ರಿಯೇಟ್ ಆಗುತ್ತೆ ಜಗಳಂತೂ ಆಗ್ತವೆ ಇಲ್ಲ ಅಂತ ಏನಿಲ್ಲ ಮನೆಯನ್ನು ಮಾರುವಂಥ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಅದು ಸುಸ್ಥಿರತೆಗೆ ಬಂದಿರುವುದಿಲ್ಲ ಸಸ್ಟೈನ್ ಆಗಿ ಇರೋದಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ನೀವು ಅದನ್ನು ಮಾಡಲಿಕ್ಕೆ ಅಂತೂ ಮಾಡ್ತೀರಾ ಒಂದು ವೇಳೆ ನಿಮ್ಮ ಅದೃಷ್ಟಕ್ಕೆ ಭಾ ಹತ್ತನೇ ಮನೆಯಲ್ಲಿ ಗುರು ಇದ್ದುಕೊಂಡು ಅದನ್ನು ನೋಡ್ತಾ ಇದ್ದಾಗ ಓಕೆ ನೋ ಪ್ರಾಬ್ಲಮ್ ಆಗೇನಾಗುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನೊಂದು ಮುಖ್ಯ ಸಮಸ್ಯೆ ನಾನು ನಿನ್ನೇನು ಹೇಳಿದ್ದೇನೆ ಮದುವೆ ಜೀವನ ಲಗ್ನದವರ ಮದುವೆ ಜೀವನ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಕೆಲವರಲ್ಲಿ ಎರಡೆರಡು ಮದುವೆ ಆಗಿರುವಂಥದ್ದು ಡಿವೋರ್ಸ್ ಆಗಿರುವಂಥದ್ದು ಜಗಳ ಆಗಿರುವಂಥದ್ದು ಕೋರ್ಟ್ ಕಚೇರಿ ನಡೆಸಿರುವಂಥದ್ದು ಆನಂತರ ಆರೋಗ್ಯದ ವಿಚಾರ ಸಮಸ್ಯೆಯಾಗಿ ದೂರ ದೂರನೇ ಇರುವಂಥದ್ದು ಇಂಥದ್ದೆಲ್ಲ ಸಮಸ್ಯೆ ನಿಮಗಂತೂ ಕ್ರಿಯೇಟ್ ಆಗುತ್ತವ ಮದುವೆ ಜೀವನ ನಿಮಗೆ ತುಂಬ ಸುಲಭ ಅಂತೂ ಅಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ಹಾಗಾದರೆ ನಿನ್ನೆ ಎಪಿಸೋಡನ್ನು ನೋಡಿಕೊಳ್ಳಿ ಏನೆಲ್ಲ ಪರಿಹಾರ ಹೇಳಿದ್ದೇನೆ ಅಂತಹ ಪರಿಹಾರಗಳು ನೀವು ಮಾಡಿಕೊಂಡಾಗ ಡೆಫಿನೆಟಾಗಿ ಲೈಫಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ರೈಟ್ ಓಕೆನಾ ಹಾಗಾದರೆ ಗೊತ್ತಾಯ್ತೀಗ ನಾನು ಮೇಷ ಲಗ್ನದಿಂದ ಹಿಡಿದು ಮೀನ ಲಗ್ನದವರೆಗೂ ಕೂಡ ನಿಮಗೆ ಸಾಧಾರಣ ಮಟ್ಟಿಗೆ ಆ ಒಂದು ಲಗ್ನವನ್ನು ಇಟ್ಟುಕೊಂಡು ಯಾವ ರೀತಿಯಾದ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಏನು ಪ್ರಿಡಿಕ್ಷನ್ ಬರುತ್ತೆ ಇದರ ಬಗ್ಗೆ ತಕ್ಕ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನಂತೂ ಮಾಡಿದ್ದೀನಪ್ಪ ಇಲ್ಲಿ ಹೇಳಿಕೊಟ್ಟಂಥ ಟೆಕ್ನಿಕ್ಸ್ ಇರ್ಬೋದು ಯಾವುದೇ ರೀತಿಯ ವಿಚಾರಧಾರೆಗಳಿರ್ಬೋದು ನನ್ನದಂತೂ ಖಂಡಿತ ಅಲ್ಲ ಗುರುಗಳು ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದನ್ನು ನಿಮ್ಮ ಎದುರು ಇಟ್ಟಿದ್ದೇನೆ ಅಷ್ಟೇ ಅವ್ರದ್ದು ಬೇರೇನಿಲ್ಲ ಓಕೆನಾ ಇನ್ನದು ಸರಿಯಾ ತಪ್ಪ ಏನುಂಟು ಏನಿಲ್ಲ ನೀವು ಅದನ್ನು ವಿಮರ್ಶೆಗೊಳಪಡಿಸಿ ರೈಟನ್ ನೀವು ಅದನ್ನು ವಿಮರ್ಶೆ ಹೌದಾ ಅಂತ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ ರೈಟ್ ಯಾಕಂದರೆ ಜ್ಯೋತಿಷ ಪರ್ಫೆಕ್ಟಾಗಿ ಕೆಲಸ ಮಾಡ್ತದೆ ಇನ್ನೊಂದು ವಿಚಾರ ಏನೆಂದರೆ ತುಂಬ ಜನಕ್ಕೆ ಲಗ್ನ ಅಥವಾ ಚಂದ್ರನಿಂದ ಅಂದರೆ ರಾಶಿಯಿಂದ ನೋಡ್ಕೊಳ್ಬೇಕಾ ಲಗ್ನದಿಂದ ನೋಡ್ಕೊಳ್ ಸ್ವಲ್ಪ ಕನ್ಫ್ಯೂಸ್ ಅಂತ ಇರ್ತದೆ ಬಟ್ ಲಗ್ನದಿಂದ ಇಸ್ ಅ ಮಚ್ ಬೆಟರ್ ಅಂತ ಹೇಳಿದ್ರೆ ತುಂಬ ಒಳ್ಳೆಯ ರೀತಿಯ ಲಗ್ನ ಕೆಲಸ ಮಾಡಿದೆ ಒಂದು ವೇಳೆ ಲಗ್ ಒಂದು ವೇಳೆ ಇಲ್ಲಿ ಏನು ನೋಡ್ಕೊಳ್ಬೇಕಂದ್ರೆ ಎಲ್ಲೊಂದು ಕಡೆ ಲಗ್ನದ ಡಿಗ್ರಿ ತುಂಬ ಕಡಿಮೆ ಇದೆ ಚಂದ್ರನ ಡಿಗ್ರಿ ಜಾಸ್ತಿ ಇದೆ ಅಂತ ಹೇಳ್ಕೊಳ ಆಗ ನೀವು ಚಂದ್ರನಿಂದ ನೋಡಿಕೊಂಡ್ರು ಕೂಡ ಅಂದರೆ ನಿಮ್ಮ ರಾಶಿಯಿಂದ ನೋಡಿಕೊಂಡ್ರು ಕೂಡ ಅದೇ ಫಲ ಬರಲಿಕ್ಕೆ ಶುರುವಾಗುತ್ತೆ ಒಂದು ವೇಳೆ ಚಂದ್ರನ ಡಿಗ್ರಿ ಕಡಿಮೆ ಇದೆ ಲಗ್ನ ಡಿ ಲಗ್ನದ ಡಿಗ್ರಿನೇ ಪವರ್ಫುಲ್ ಆಗಿದೆ ಅಂದಾಗ ಲಗ್ನದಿಂದಲೇ ನೀವು ಗ್ರಹಗಳನ್ನು ಎಣಿಸಬೇಕಾದಂತಹ ಅನಿವಾರ್ಯತೆ ಸೊ ಇದನ್ನು ಮಾಡಿಕೊಂಡಾಗ ಇದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ನೀವು ಪಡ್ಕೊಳ್ತೀರಾ ರೈತನೇ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದ್ದು ಖಂಡಿತ ಇಲ್ಲ ಅಂತ ಹೇಳಿದ್ರೆ ಓಕೆನಾ ಅದೇ ರೀತಿ ನಾನು ಹೇಳಿದರೆ ಜಲತತ್ವದ ರಾಶಿಗಳು ಜಲತತ್ವ ರಾಶಿಗಳನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಿಕೊಂಡು ಇರಬೇಕು ರೈತನೇ ಅದೇ ರೀತಿ ಕೆಲವರಿಗೆಲ್ಲ ತುಂಬಾ ಹಣ ಮಾಡಬೇಕು ಹಣಕಾಸು ಬರಬೇಕು ಹಣಕಾಸು ನಿಲ್ಲೋದಿಲ್ಲ ಇದೆಲ್ಲ ಸಮಸ್ಯೆ ಯಾಕೆ ಹಣಕಾಸು ನಿಲ್ಲುವುದಿಲ್ಲ ಅಲ್ಲೋ ಇದೊಂದು ಸಮಸ್ಯೆ ಇದೊಂದು ವರ್ಲ್ಡ್ ವೈಡ್ ಸಮಸ್ಯೆ ಅಂತ ಹೇಳ್ಬೋದು ನಾನು ರೈತನೇ ಎಲ್ಲರಿಗೂ ಕೂಡ ಇದೇ ಸಮಸ್ಯೆ ಹಣಕಾಸು ನಿನ್ನ ಯಾರ ಬಳಿ ಹಣ ಇದೆ ಅವ್ರ ಬಳಿ ಹಣ ಇದ್ದೆ ಇರ್ತದೆ ವಿಷಯ ಬೇರೆ ಯಾರಿಗೆ ಹಣ ಮಾಡಲಿಕ್ಕೆ ಯೋಗ ಉಂಟು ಅವರಂತೂ ಹಣ ಮಾಡಿಯೇ ಮಾಡ್ತಾರೆ ಅದು ವಿಷಯ ಬೇರೆ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರ ಕೂಡ ಯಾಕೆ ಹಣಕಾಸು ನಿಲ್ಲುವುದಿಲ್ಲ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ ಹಣಕಾಸು ನಿಲ್ಲುವುದಿಲ್ಲ ಅನ್ನೆಸೆಸರಿ ಖರ್ಚಾಗುತ್ತೆ ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡಿ ನಮ್ಮ ಜಾತಕದಲ್ಲಿ ಎರಡನೇ ಮನೆ ನಮ್ಮ ಜಾತಕದಲ್ಲಿ ಆರನೇ ಮನೆ ನಮ್ಮ ಜಾತಕದಲ್ಲಿ ಹತ್ತನೇ ಮನೆ ಅಲ್ವಾ ಅಲ್ಲಿ ನೈಸರ್ಗಿಕ ಜನ್ಮಗುಣಿಯನ್ನು ಇಟ್ಟುಕೊಂಡಾಗ ಎರಡನೇ ಮನೆ ವೃಷಭ ರಾಶಿ ಆರನೇ ಮನೆ ಕನ್ಯಾ ರಾಶಿ ಆನಂತರ ಹತ್ತನೇ ಮನೆ ಅಲ್ಲಿ ಮಕರ ರಾಶಿ ರೈಟ್ ಈ ಮೂರು ರಾಶಿಗಳು ಕೂಡ ಪೃಥ್ವಿ ರಾಶಿಗಳು ದಕ್ಷಿಣ ದಿಕ್ಕಿನ ರಾಶಿಗಳು ವೈಶ್ಯವರ್ಣದ ರಾಶಿಗಳು ರೈತನೇ ವೈಶ್ಯವರ್ಣದ ರಾಶಿಗಳು ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಪೃಥ್ವಿತ್ವದ ರಾಶಿ ಅಂದ್ರೇನು ಪೃಥ್ವಿ ಪೃಥ್ವಿ ಏನು ಮಾಡುತ್ತೆ ರೈತ ಪೃಥ್ವಿ ಅಂತ ಏನುಂಟು ಪೃಥ್ವಿ ಏನು ಪೃಥ್ವಿ ಏನು ಮಾಡುತ್ತೆ ಪೃಥ್ವಿ ಏನು ಮಾಡುತ್ತೆ ಪೃಥ್ವಿಯಲ್ಲಿ ಸಹನಶೀಲತೆ ವಿಶೇಷವಾಗಿರ್ತದೆ ಪೃಥ್ವಿಯ ಮೇಲೆ ನೀವು ಏನೇ ಮಾಡಿದರೂ ಕೂಡ ಪೃಥ್ವಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡುವುದಿಲ್ಲ ಅಂತಹ ಒಂದು ಮಾನಸಿಕತೆಯನ್ನು ನೀವು ಬೆಳೆಸ್ಕೊಂಡಾಗ ನಾವು ಬೆಳೆಸ್ಕೊಂಡಾಗ ಹಣಕಾಸಿನ ಇದ್ದಂಥ ಅಪ್ಸ್ಟಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ ಅಷ್ಟು ಪೇಷನ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತೆ ಅಷ್ಟು ಸಹನಶೀಲತೆ ನಿಮ್ಮಲ್ಲಿ ಇರಬೇಕಾಗುತ್ತೆ ಅಪೃಥ್ವಿ ಹೇಗುಂಟೋ ಹಾಗೇನೇ ಇರಬೇಕಾಗುತ್ತೆ ನೀವು ಯಾರೇ ಏನೇ ಹೇಳಿದ್ರು ಕೂಡ ತುಂಬ ರಿಯಾಕ್ಟ್ ಮಾಡುವ ಹಾಗಿಲ್ಲ ಆ ಸಹನಶೀಲತೆ ಬೆಳೆಸ್ಕೊಳ್ಬೇಕಾಗುತ್ತೆ ಬಂದ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಏನುಂಟು ಅದನ್ನು ಹಾಗೇನೇ ಸ್ವೀಕಾರ ಮಾಡಬೇಕಾಗುತ್ತೆ ಆ ಪೇಷನ್ಸ್ ಯಾವಾಗ ಬಂತು ಆ ಸಹನಶೀಲತೆ ಯಾವಾಗ ಬಂತು ನಿಮ್ಮಲ್ಲಿ ಹಣಕಾಸು ಉಳಿಯುತ್ತೆ ಓಕೆನಾ ಅರ್ಥ ಇದೆ ನಿಮಗೆ ಹಣಕಾಸು ಅಲ್ಲಿಂದ ಉಳಿಯುತ್ತೆ ನಿಮಗೆ ಅನ್ಯಥಾ ಹಣಕಾಸು ಉಳಿಯೋಲ್ಲ ಯಾಕೆ ಉಳಿ ಯಾಕಂದರೆ ನಿಮ್ಮಲ್ಲಿ ಆ ಪೇಶನ್ಸೇ ಇಲ್ಲ ಯಾವಾಗಲೂ ಜಗಳ ಯಾವಾಗಲೂ ಕೋಪ ಇದ್ದವರಿಗೆಲ್ಲ ತೊಂದರೆ ಕೊಡೋದು ಮನೆಯಲ್ಲಿ ಕೂಡ ಶಾಂತಿನೇ ಇಲ್ಲ ಅದು ಹಣಕಾಸು ಎಲ್ಲಿಂದ ಉಳಿಯುತ್ತೆ ಚಾನ್ಸ್ ಇಲ್ಲ ಯಾಕಂದರೆ ಆ ರಾಶಿನೇ ಕೆಲಸ ಮಾಡ್ತಾ ಇಲ್ಲಲ್ವಾ ವೃಷಭರಾಶಿ ಹಣಕಾಸು ಅಲ್ಲ ನೀವು ಋಷಭರಾಶಿ ಏನುಂಟು ಅದು ಅಕ್ಯುಮುಲೇಟ್ ಮಾಡುವಂಥದ್ದು ಜಮ ಮಾಡಿ ಇಡುವಂಥದ್ದು ರೈಟ್ ನಾನು ವೃಷಭರಾಶಿ ಜಮ ಮಾಡಿ ಇಡ್ತೇನೆ ಅದೇ ರಾಶಿ ಏನು ಮಾಡಿದೆ ರಾಶಿ ಸೇವೆ ಒದಗಿಸುವಂಥದ್ದು ಸೇವೆ ಒದಗಿಸಿದರೆ ತಾನೇ ನಿಮಗೆ ಹಣಕಾಸು ಬರುತ್ತೆ ಸೇವೆಯೇ ಕೊಟ್ಟಿಲ್ಲ ಹಣಕಾಸು ಇಲ್ಲಿಂದ ಬರುತ್ತೆ ಅಲ್ವಾ ಅದೇ ನಿಮ್ಮ ಮಕರ ರಾಶಿ ಏನುಂಟು ನೀವು ಕೆಲಸ ಮಾಡುವ ವಿಧಿವಿಧಾನಗಳು ಹೇಗಿವೆ ಎಂಬುದನ್ನು ಮಕರ ರಾಶಿ ತಿಳಿಸ್ಕೊಡ್ತದೆ ನಿಮ್ಮ ಆಫೀಸ್ ಕೂಡ ಮಕರ ರಾಶಿನೇ ಆಗಿರ್ತದೆ ರೈಟ್ನ ನಿಮ್ಮ ಆಫೀಸ್ ಅಥವಾ ಎಲ್ಲಿ ಕೆಲಸ ಮಾಡ್ತೀರ ಅದು ಮಕರ ರಾಶಿ ಇದು ಮೂರರಲ್ಲಿ ಕೆಲಸ ಮಾಡಿದರೆ ತಾನೇ ಹಣಕಾಸು ಬರೋದು ನಿಮ್ಮ ವೃಷಭ ರಾಶಿಗೆ ನಿಮ್ಮ ವೃಷಭ ರಾಶಿಗೆ ಅಥವಾ ನಿಮ್ಮ ಧನಸ್ಥಾನಕ್ಕೆ ಭಾಗ್ಯಸ್ಥಾನೇ ಯಾವುದು ಭಾಗ್ಯಸ್ಥಾನ ಮಕರ ರಾಶಿ ಮಕರ ರಾಶಿ ಅಧಿಪತಿಯಾರು ಶನಿ ಹಾಗಾದ್ರೆ ಪೇಷನ್ಸ್ ಇರಬೇಕು ತಾನೇ ಹಣಕಾಸು ಬೇಕಾದರೆ ಯಾರಿಗೆಲ್ಲ ಅಷ್ಟು ಪೇಷನ್ಸ್ ಇದೆ ಅಷ್ಟು ಪೇಷನ್ಸನ್ನು ಇಟ್ಕೊಂಡು ಹೋಗ್ತಾರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನೊಂದು ವಿಚಾರವನ್ನು ನೋಡಿದ್ದೇನೆ ಯಾರಾದರೂ ನಿಮ್ಮಿಂದ ಸಾಲ ತಗೊಂಡ್ರು ಅಂತ ಇಟ್ಕೊಂಡು ಸಾಲ ತಗೊಂಡ್ರು ಅವ್ರ ಮತ್ತೆ ಸಾಲ ಕೊಡುವುದಿರಲಿ ನಿಮ್ಮ ಹತ್ರ ಮಾತು ಕೂಡ ಆಡಲ್ಲ ಸೊ ಯಾವಾಗ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆಗ ಅವ್ರಿಗೆ ತುಂಬಾ ಸಮಸ್ಯೆ ಕಾಡುತ್ತೆ ಯಾಕಂದರೆ ಅವ್ರು ಸಾಲ ತಗೊಂಡಿದ್ದಾರೆ ಮಾತೇ ಆಡ್ತಾ ಇಲ್ಲ ನಿಮ್ಮ ನೋಡಿ ಸಾ ಒಂದು ಉಪಕಾರ ಮಾಡಿದ್ರಿ ನೀವು ಉಲ್ಟ ನಿಮಗೆ ದುಷ್ಮಣಿ ಆಯಿತು ಈಗ ರೈತನೇ ಒಂದು ದುಷ್ಮನಿ ಕೂಡ ಆಯಿತು ತೊಂದರೆ ಕೂಡ ಆಯಿತು ಏನು ಮಾಡ್ತೀರಾ ಈಗ ರೈತನೇ ಅವ್ರಿಗೆ ಹೇಳುವ ಹಾಗೆ ಕೂಡ ಇಲ್ಲ ಹೇಳಿದರೆ ಅವ್ರಿಗೆ ಬೇಸರ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ರೈತನೇ ನಿಮಗೆಲ್ಲ ಕೇಳಿಸ್ಕೊಳ್ಬೇಕಾಗುತ್ತೆ ನಾವು ಹಾಗೆ ಆಯ್ತು ಈಗ ಅಲ್ವ ತಪ್ಪು ಅವ್ರದೇ ಬಟ್ ನಮಗೇನೇ ದಬಾಯಿಸ್ತಾರೆ ಇಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ ನೋಡ್ಕೊಳ್ಬೇಕು ಯಾರಿಗಾದರೂ ಸಾಲ ಕೊಟ್ಟಿದರೆ ಸಾಲ ತಗೊಂಡಿದ್ದರೆ ಅವರಿಗೆ ಹಣ ಕೊಡ್ಲಿಕ್ಕೆ ಆಗುದಿಲ್ಲ ಅಟ್ಲೀಸ್ಟ್ ಮಾತಾಡಿ ಅವ್ರ ಜೊತೆಗೆ ರೈತನೇ ಅಟ್ಲೀಸ್ಟ್ ಅವ್ರ ಜೊತೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡಿ ಆಗೇನಾಗುತ್ತೆ ಅವರಿಗೂ ಒಂದು ಧೈರ್ಯ ಇರ್ತದೆ ಹಣ ಕಾಸ್ತಾನೆ ಇವತ್ತೆಲ್ಲ ನಾಳೆ ಬರುತ್ತೆ ಬಿಡಿ ನಮ್ಮ ಜೊತೆ ಚೆನ್ನಾಗಿದ್ದಾರೆ ಈ ರೀತಿಯಾಗಿ ಸುಮ್ಮನೆ ಎದು ಬಿಡ್ತಾರೆ ರೈತನೇ ನೀವು ಕನೆಕ್ಟೇ ಮಾಡಿಲ್ಲ ನೀವು ಮಾತೇ ಆಡಿಲ್ಲ ನಿಮಗೆ ಅದು ಬಂದೇ ಇಲ್ಲ ಅಥವಾ ನಿಮಗೆ ಹೆದರಿಕೆ ಆಗುತ್ತೆ ಮಾತಾಡಲಿಕ್ಕೆ ಈಗ ಸಮಸ್ಯೆ ಕ್ರಿಯೇಟ್ ಆಯಿತು ರೈತನೇ ಅರ್ಥ ಆಗುತ್ತೆ ನಿಮಗೆ ಸೊ ಈ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಬಾರಿಕೆ ಅಂತ ಕಳೆದ ಬಾರಿಕೆ ಅಂದಾಗ ಸೂಕ್ಷ್ಮತೆಗಳು ಇದೆಲ್ಲ ಜಾತಕದಲ್ಲಿ ಇರುವಂಥ ಅದಕ್ಕೇನೆ ಇವತ್ತು ಯಾರೆಲ್ಲ ಕಂಪ್ಲೇಂಟ್ ಮಾಡ್ತೀರ ನನಗೆ ಹಣಕಾಸು ಉಳಿದಿಲ್ಲ ನಮಗೆ ಹಾಗೆ ನಮಗೆ ಏ ಹಣಕಾಸು ಉಳಿಯುತ್ತೆ ಯಾಕೆ ಉಳಿಯಲ್ಲ ಪೇಷನ್ಸ್ ಉಂಟು ನಿನ್ನಲ್ಲಿ ಆ ಸಹನಶೀಲತೆ ಉಂಟು ನಿನ್ನಲ್ಲಿ ಎಲ್ಲವನ್ನು ಕೂಡ ತಡ್ಕೊಳ್ಳುವಂಥ ಶಕ್ತಿ ಉಂಟು ನಿನ್ನಲ್ಲಿ ತುಂಬಾ ಕಾಮ್ ಆಗಿರ್ತಿಯಾ ಕೂಲ್ ಆಗಿರ್ತೀಯ ಹಣಕಾಸು ಉಳಿಯೋದೇ ಏನು ರೈಟ್ ತಾನೇ ಹಣಕಾಸು ಏನು ಚಾನ್ಸೇ ಇಲ್ಲ ಉಳಿಯುವುದಿಲ್ಲ ಅಂತ ಹೇಳಿಕೆ ಅದು ಅಕ್ಯುಮುಲೇಟ್ ಆಗಿಯೇ ಆಗುತ್ತೆ ಅದು ಒಂದು ಕಡೆ ಬಂದು ಸೇರಿಯೇ ಸೇರುತ್ತೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಓಕೆನಾ ಗೊತ್ತಾಯ್ತು ಜಲತತ್ವ ರಾಶಿ ಬೇಕು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದೆ ನಿಮ್ಮ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿ ನಿಮ್ಮ ನಾಲೆಜ್ಗೆ ಬೇಕಾಗಿ ಅಲ್ವಾ ಅದು ಹಣಕಾಸನ್ನು ಹರಿದು ಬರುವಂತೆ ಮಾಡೋದು ಕೂಡ ಜಲತತ್ವದ ರಾಶಿನೇ ಅದನ್ನು ಒಟ್ಟು ಮಾಡಿಡುವಂಥ ಕೆಲಸವನ್ನು ಮಾಡೋದು ಪೃಥ್ವಿತ್ವದ ರಾಶಿ ರೈಟ್ ತಾನೇ ಹಣಕಾಸು ಜಮಾ ಮಾಡಬೇಕಾದ್ರೆ ಜಲತತ್ವ ರಾಶಿ ಕೆಲಸ ಮಾಡಲೇಬೇಕು ಜಲತತ್ವ ರಾಶಿ ಕೆಲಸ ಮಾಡಲಿಲ್ಲ ಹಣಕಾಸೆ ಬರೋದಿಲ್ಲ ನಿಮಗೆ ವಿಧ ವಿಷಯ ಬೇರೆ ಓಕೆ ಅದು ಅದಕ್ಕೇನೆ ಎಲ್ಲರ ಜೊತೆ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ಪ್ರೀತಿ ಪ್ರೇಮವನ್ನು ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಅವ್ರ ಜೊತೆಗೆ ಇದ್ದುಕೊಂಡು ಅಥವಾ ಮನೆಯಲ್ಲಾದರೂ ಕೂಡ ಪ್ರೀತಿ ಪ್ರೇಮ ಬೆಳೆಸ್ಕೊಳ್ಬೇಕು ಆಗ ಹೋಗಿ ನಿಮ್ಗೆ ಏನಾಗುತ್ತೆ ಇದ್ದ ಆ ಒಂದು ಜಲತತ್ವದ ರಾಶಿಯಿಂದ ಬರತಕ್ಕಂಥ ಸಮಸ್ಯೆಗಳು ಪೃಥ್ವಿತ್ವದ ರಾಶಿಯಿಂದ ಬರತಕ್ಕಂಥ ಸಮಸ್ಯೆಗಳು ನಿರ್ವಹಣೆ ಆಗಲಿಕ್ಕೆ ಶುರು ಆಗ್ತವೆ ರೈಟ್ ತಾನೆ ಸೊ ಇದನ್ನು ಇವತ್ತು ಚೆನ್ನಾಗಿ ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಳ್ಳಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಬರತಕ್ಕಂತಹ ಜೀವನದಲ್ಲಿ ಬರ್ತಕ್ಕ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನೀವೇ ನಿವಾರಣೆ ಮಾಡ್ಕೋ ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು ತಾನೇ ಅರ್ಥ ಆಯಿತು ಅಂತ ಇಟ್ಕೋ ಅದೇ ರೀತಿ ಜಾತಕದಲ್ಲಿ ವಾಯುತತ್ವದ ರಾಶಿಗಳಿವೆ ರೈತನೇ ವಾಯುತತ್ವ ವಾಯುತ್ವದ ರಾಶಿಗಳು ಯಾವುದೆಲ್ಲ ಮಿಥುನ ರಾಶಿ ತುಲ ರಾಶಿ ಕುಂಭರಾಶಿ ಮಿಥುನ ರಾಶಿ ಕುಂಭರಾಶಿ ವಾಯುತತ್ವದ ರಾಶಿಗಳು ರೈತನೇ ವಾಯುತತ್ವ ವಾಶ್ಯ ರಾಶಿಗಳು ಎಲ್ಲಿಂದ ಅದು ಪಶ್ಚಿಮ ದಿಕ್ಕಿನ ರಾಶಿಗಳು ರೈತನೇ ವೈಶ್ಯವರ್ಣದ ರಾಶಿಗಳು ಓಕೆ ಪಶ್ಚಿಮ ದಿಕ್ಕಿನ ರಾಶಿ ವೈಶ್ಯವರ್ಣದ ರಾಶಿ ಅದು ರೈತನೇ ಸೊ ಅದನಂತರ ವಾಯುತತ್ವದ ರಾಶಿ ವಾಯುತತ್ವ ಪಶ್ಚಿಮ ದಿಕ್ಕು ವೈಶ್ಯವರ್ಣ ಇದಂತೂ ಗೊತ್ತಿರಬೇಕಪ್ಪ ಸೊ ಈ ರಾಶಿಗಳ ವಿಶೇಷತೆ ಏನಿರ್ತದೆ ನಿಮ್ಮ ಪ್ರತಿಯೊಂದು ಇಚ್ಛೆಗಳನ್ನು ಇಚ್ಛೆಗಳನ್ನು ಪೂರೈಸೋದು ರೈಟ್ ತಾನೇ ನಿಮ್ಮ ಡಿಸೈರ್ಸನ್ನು ಫುಲ್ಫಿಲ್ಮೆಂಟ್ ಮಾಡೋದು ಈ ರಾಶಿಗಳ ಒಂದು ವಿಶೇಷತೆ ರೈಟ್ ತಾನೇ ನಿಮ್ಮ ಡಿಸೈರ್ಸನ್ನು ಫುಲ್ಫಿಲ್ಮೆಂಟ್ ಮಾಡುವಂತಹ ಒಂದು ರಾಶಿಗಳಾಗಿರ್ತವೆ ಈ ಒಂದು ವಾಯುತತ್ವದ ರಾಶಿಗಳು ಹಾಗಾದರೆ ವಾಯುತತ್ವದ ರಾಶಿಗಳಿಗೆ ಆ್ಯಕ್ಚುಲಿ ಏನಪ್ಪ ಬೇಕು ರೈಟ್ ಏನು ಬೇಕು ವಾಯುತತ್ವದ ರಾಶಿಗಳಿಗೆ ಅಲ್ವಾ ಒಂದೇದಾಗಿ ನಿಮ್ಮ ಕಮ್ಯುನಿಕೇಷನ್ ಯಾರ ಜೊತೆ ಹೇಗೆ ರಿಲೇಷನ್ಶಿಪ್ ಇಟ್ಕೊಂಡಿರ್ತೀರಾ ಯಾರ ಜೊತೆ ಹೇಗೆ ನೀವು ಮಾತಾಡ್ತೀರಾ ಆ ಕಮ್ಯುನಿಕೇಷನ್ ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ ಅದರ ಜೊತೆಗೆ ನಿಮ್ಮ 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 ಕನೆಕ್ಷನ್ ನಿಮ್ಮ ಸಮಾಜದ ಜೊತೆಗೆ ಹೇಗಿದೆ ಎದುರಿನ ವ್ಯಕ್ತಿ ಜೊತೆಗೆ ಹೇಗಿದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಹೇಗಿದೆ ನಿಮ್ಮ ಸ್ಪೌಸ್ ಜೊತೆಗೆ ಹೇಗಿದೆ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ ಅದನ್ನು ಇಲ್ಲಿ ತೋರಿಸ್ಕೊಡ್ತದೆ ಅದೇ ರೀತಿ ರಿಲೇಷನ್ಶಿಪ್ ನಿಮ್ಮ ಹಿರಿಯರ ಜೊತೆಗೆ ಹೇಗಿದೆ ಗುರು ಹಿರಿಯರ ಜೊತೆಗೆ ಹೇಗಿದೆ ಅಣ್ಣನ ಜೊತೆಗೆ ಹೇಗಿದೆ ಅಕ್ಕನ ಜೊತೆಗೆ ಹೇಗಿದೆ ಇದು ಅಲ್ಲಿ ತುಂಬಾ ಇಂಪ್ಲಿಮೆಂಟ್ ಆಗುತ್ತೆ ನಿಮ್ಮ ವಾಯುತತ್ವದ ರಾಶಿಗಳು ಕೆಲಸ ಮಾಡಲಿಕ್ಕೆ ಬೇಕಾಗಿ ನೆನ್ಪಿಟ್ಕೊಳ್ಳಿ ವಾಯುತತ್ವದ ರಾಶಿ ಒಂದು ರಾಶಿ ಮೂರನೇ ಮನೆಯಲ್ಲಿರ್ತದೆ ಅದರ ಮಿಥುನ ರಾಶಿ ರೈತನೇ ಮಿಥುನ ರಾಶಿ ಸೇಮ್ ಪ್ರೊಸೀಜರ್ ಮಿಥುನ ರಾಶಿ పశ్చిమ దిక్కిన రాశి వైశ్య వాదు ಶೂದ್ರವರ್ಣದ ರಾಶಿ ಸಾರಿ ಶೂದ್ರವರ್ಣದ ರಾಶಿ ರೈತನೇ ಶೂದ್ರವರ್ಣ ಪಶ್ಚಿಮ ದಿಕ್ಕು ವಾಯುತತ್ವ ಈ ರಾಶಿ ಮತ್ತು ದ್ವಿ ಸ್ವಭಾವ ರೈಟ್ ತಾನೆ ಇಷ್ಟು ಸ್ವಭಾವಗಳ ಅದರಲ್ಲಿ ಉಂಟು ಹಾಗಾದರೆ ಮೂರನೇ ಮನೆ ಆ ರಾಶಿ ವಾಯುತತ್ವ ರಾಶಿ ನಿಮ್ಮ ಇಚ್ಛೆಗಳನ್ನೇ ಹೇಗೆ ಪೂರೈಕೆ ಮಾಡ್ತದೆ ನಿಮ್ಮ ಇಚ್ಛೆಗಳನ್ನು ನಿಮ್ಮ ಡಿಸೈರ್ಸನ್ನು ಹೇಗೆ ಫುಲ್ಫಿಲ್ಮೆಂಟ್ ಮಾಡುತ್ತೆ ಅದು ನಿಮ್ಮ ಕಮ್ಯುನಿಕೇಷನ್ ಹಾಗಾದರೆ ನೀವು ಕಮ್ಯುನಿಕೇಟ್ ಹೇಗೆ ಮಾಡ್ತೀರಾ ಒಬ್ಬರ ಜೊತೆ ವ್ಯವಹಾರಗಳನ್ನು ಹೇಗೆ ಮಾಡ್ತೀರಾ ಹೇಗೆ ಅವ್ರ ಜೊತೆಗೆ ಸಹಬಾಳ್ವೆಯನ್ನು ನಡೆಸ್ತೀರಾ ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಿಮ್ಮ ಒಡಹುಟ್ಟಿದವ್ರ ಜೊತೆಗೆ ಯಾವ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ಕೊಂಡಿರ್ತೀರಾ ಎಂಬುದರ ಮೇಲಿಂದ ಮೂರನೇ ಮನೆ ಕೆಲಸ ಮಾಡುತ್ತೆ ರೈಟ್ ತಾನೇ ಅದರ ಮೇಲಿಂದ ಮೂರನೇ ಮನೆ ಅಂದ್ರೇನು ಮೂರನೇ ಮನೆ ಅಂದರೆ ನಿಮ್ಮ ಸ್ಟೇಟಸ್ ನಿಮ್ಮ ಕೆಲಸದ ಸ್ಟೇಟಸ್ ನಿಮ್ಮ ಸರ್ಟಿಫಿಕೇಟ್ಸ್ ಅಲ್ವಾ ನೀವು ಇವತ್ತು ಏನು ಮೆಡಲ್ ತಂದಿರೋ ಆ ಮೆಡಲ್ ಅದೆಲ್ಲವೂ ಕೂಡ ನಿಮ್ಮ ಮೂರನೇ ಮನೆ ರೈಟ್ ಅಂದ್ರೆ ಅದೆಲ್ಲವೂ ಕೂಡ ನಿಮ್ಮ ಥರ್ಡ್ ಹೌಸ್ ಆ ಥರ್ಡ್ ಹೌಸ್ ಕೆಲಸ ಮಾಡಬೇಕು ಆ ಥರ್ಡ್ ಹೌಸ್ ಆ ರೀತಿಯ ಕೆಲಸ ಮಾಡಿದಾಗ ನಿಮ್ಮ ಇಚ್ಛೆ ಏನುಂಟದು ಪೂರೈಕೆ ಆಗುತ್ತೆ ನಿಮ್ಮ ಡಿಸೈರ್ಸ್ ಏನುಂಟದು ಫುಲ್ಫಿಲ್ಮೆಂಟ್ ಆಗುತ್ತೆ ನೀವೇನು ಆಸೆ ವ್ಯಕ್ತಪಡಿಸ್ತೀರ ಆ ಆಸೆ ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಶುರುವಾಗುತ್ತೆ ಆಸೆಗೆ ಸಂಬಂಧಪಟ್ಟಂತೆ ಫಲಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಮೂರನೇ ಮನೆ ಅದೇ ಇನ್ನೊಂದು ರಾಶಿ ಇದೆ ಅದು ಬಂದು ಸೆವೆಂತ್ ಹೌಸಲ್ಲಿ ಅದು ಬಂದು ತುಲಾರಾಶಿ ಆ ತುಲಾರಾಶಿ ಕೂಡ ಪಶ್ಚಿಮ ದಿಕ್ಕಿನ ರಾಶಿ ರೈತನೇ ಪಶ್ಚಿಮ ದಿಕ್ಕಿನ ರಾಶಿ ಶೂದ್ರವರ್ಣದ ರಾಶಿ ರೈತನೇ ಪಶ್ಚಿಮ ದಿಕ್ಕು ಶೂದ್ರವರ್ಣ ನೋಡಿ ಅಲ್ಲಿ ಶೂದ್ರವರ್ಣ ಅಂತ ಯಾಕೆ ಕೊಟ್ಟಿದ್ದಾರೆ ಶೂದ್ರವರ್ಣ ಆ್ಯಕ್ಚುಲಿ ಶೂದ್ರವರ್ಣ ಅಂತ ಇರುವುದು ಅದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದೆ ಕೆಲಸಕ್ಕೆ ಸಂಬಂಧಪಟ್ಟದೆ ಅದರ ಅರ್ಥ ಏನಂದ್ರೆ ನಿನ್ನೆಲ್ಲ ಅಹಮ್ಮನ್ನು ಬಿಟ್ಟು ಬಿಟ್ಟು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ನಿನ್ನ ಅಹಮ್ಮನ್ನು ಪಕ್ಕದ ಮನೆಯವರ ಜೊತೆ ತೋರಿಸುವ ಹಾಗಿಲ್ಲ ನಿನ್ನ ಅಹಮ್ಮನ್ನು ಒಡ ಜೊತೆಗೆ ತೋರಿಸುವ ಹಾಗಿಲ್ಲ ರೈತ ನಿನ್ನ ಅಹಮ್ಮನ ನಿನ್ನ ಬಾಯಿ ಮಾತಿನಲ್ಲಿ ಹೇಳುವ ಹಾಗಿಲ್ಲ ಡೌನ್ ಟು ಅರ್ತ್ ಅಷ್ಟು ಡೌನ್ ಟು ಅರ್ತ್ ಇರಬೇಕು ನಿನ್ನ ಮಾತಿನಲ್ಲಿ ಡೌನ್ ಟು ಅರ್ತ್ ಇರಬೇಕು ಆಗ ಹೋಗಿ ನಿನ್ನ ಮೂರನೇ ಮನೆ ಕೆಲಸ ಮಾಡ್ತದೆ ಆಗ ಹೋಗಿ ನಿನ್ನ ಸೆವೆಂತ್ ಹೌಸ್ ಕೆಲಸ ಮಾಡ್ತದೆ ಸೆವೆಂತ್ ಹೌಸ್ ಅಂದರೆ ಏನು ಸೆವೆಂತ್ ಹೌಸ್ ಅಲ್ಲಿ ಅಲ್ಲಿ ಬರುವಂಥ ರಾಶಿ ಬಂದು ತುಲಾ ತುಲಾರಾಶಿ ನಿಮ್ಮ ಪಾರ್ಟ್ನರ್ಶಿಪ್ನ ರಾಶಿ ಅದು ರೈತನೇ ಇಡೀ ಜಗತ್ತು ಅಂತ ಏನುಂಟು ಅಥವಾ ನಿಮ್ಮ ಎದುರಿಗಿರುವಂಥ ಸಮಾಜ ಅಂತ ಏನುಂಟು ಅದು ಬಂದು ಸೆವೆಂತ್ ಹೌಸ್ ರೈತನೇ ಸೆವೆಂತ್ ಹೌದೇ ತುಲಾರಾಶಿಯಲ್ಲಿರ್ತದೆ ಜಾತಕದಲ್ಲಿ ವಿಶೇಷ ರೀತಿಯ ರಿಚೆಸ್ಟ್ ರಾಶಿ ಅಂದರೆ ರಿಚ್ ರಾಶಿ ಅಂದರೆ ಅದು ತುಲಾರಾಶಿ ಅಲ್ವಾ ಅದು ಶುಕ್ರನ ರಾಶಿ ಅದು ತುಲಾರಾಶಿ ಅದು ವಿಶೇಷ ರೀತಿಯಲ್ಲಿರುವಂಥದ್ದು ಈ ಒಂದು ರಾಶಿಯಲ್ಲಿ ಯಾರೆಲ್ಲ ಬರ್ತಾರೆ ನಿಮ್ಮ ಸಮಾಜ ನಿಮ್ಮ ಎದುರಿಗಿರುವಂಥ ವ್ಯಕ್ತಿ ನಿಮ್ಮ ಸ್ಪೌಸ್ ಅಲ್ವಾ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಯಾರೇ ಇದ್ದರೂ ಕೂಡ ಅವರ ಹಾಗಾದರೆ ಅವರ ಜೊತೆಗೆ ನೋಡಿ ಅಲ್ಲಿ ನೋಡ್ಕೊ ಸರಿ ಅರ್ಥ ಮಾಡ್ಕೊಳ್ಳಿ ಆ ರಾಶಿಗೆ ಏನಂತ ಕೊಟ್ಟಿದ್ದಾರೆ ತುಲಾರಾಶಿ ಪಶ್ಚಿಮ ದಿಕ್ಕಿನ ರಾಶಿ ಶೂದ್ರವರ್ಣದ ರಾಶಿ ವಾಯುತತ್ವದ ರಾಶಿ ರೈತನೇ ಅರ್ಥ ಇದೆ ನಿಮಗೆ ಅದು ವಾಯುತತ್ವದ ರಾಶಿ ಆನಂತರ ದ್ವಿಸ್ವಭಾವ ಸಾರಿ ಚರಾಸ್ಥಿರ ದ್ವಿಸ್ವಭಾವ ಚರತತ್ವದ ರಾಶಿ ರೈಟ್ ತಾನೆ ಸೊ ಇಷ್ಟು ಉಂಟು ಅದರಲ್ಲಿ ಅದರಲ್ಲಿ ಶೂದ್ರವರ್ಣವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಯಾಕೆ ಶೂದ್ರವರ್ಣ ಕೊಟ್ಟಿದ್ದಾರೆ ಶೂದ್ರ ಅಂದ್ರೇನು ಶೂದ್ರ ಅಂದರೆ ತಗ್ಗಿ ಬಗ್ಗಿ ಕೆಲಸ ಮಾಡ್ತಾ ಹೋಗುವವ ಅವನಿಗೆ ಪುರ್ಸೊತ್ತೇ ಇಲ್ಲ ತಗ್ಗಿ ಬಗ್ಗೆ ಇರ್ತಾನೆ ಡೌನ್ ಟು ಅರ್ತ್ ಇರ್ತಾನೆ ಎದ್ದು ಇದು ಅಹಂಕಾರ ತೋರಿಸುವಂಥದ್ದು ಇರುವುದೇ ಇಲ್ಲ ಅದಕ್ಕೋಸ್ಕರ ಸಮಾಜದ ಜನರ ಜೊತೆಗೆ ನಿನ್ನ ಪಾರ್ಟ್ನರ್ ಜೊತೆಗೆ ನಿನ್ನ ಸ್ಪೌಸ್ ಜೊತೆಗೆ ನೀನು ತಗ್ಗಿ ಬಗ್ಗಿ ನಡಿಬೇಕಾಗುತ್ತೆ ನೀನು ಸರೆಂಡರ್ ಆಗಿ ನಡಿಬೇಕಾಗುತ್ತೆ ಆಗ ಹೋಗಿ ನಿಮ್ಮ ರಾಶಿ ಕೆಲಸ ಮಾಡ್ತದೆ ಆಗ ನಿಮ್ಮ ಮದುವೆ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳು ಸಮೇತ ನಿವಾರಣೆ ಆಗ್ತವೆ ಅದಕ್ಕೆಲ್ಲ ನಾನು ನಿನ್ನೆನೇ ಹೇಳಿದೆ ನಿಮಗೆ ಹಾರ ಹಾಕುವಾಗ ಒಬ್ರಿಗೊಬ್ರು ಯಾಕೆ ಬಾಗಿರ್ತಾರೆ ಅಲ್ವಾ ಗಂಡ ಬಾಗಿದಾಗ ಹೆಂಡತಿ ಹಾಕ್ತಾಳೆ ಹೆಂಡತಿ ಬಾಗಿದಾಗ ಗಂಡ ಹಾರ ಹಾಕ್ತಾನೆ ಯಾಕೆ ಯಾಕಂದರೆ ತಗ್ಗಿ ಬಗ್ಗೆ ಇರಬೇಕು ಒಬ್ರಿಗೊಬ್ರು ಆಗ ತಾನೇ ನಿಮ್ಮ ಮದುವೆ ಜೀವನ ಬಹಳ ಫುಲ್ಫಿಲ್ಮೆಂಟ್ ಆಗುತ್ತೆ ಬಹಳ ಒಳ್ಳೆಯ ರೀತಿಯ ವೈಭೋಗದಿಂದ ಅದು ಮದುವೆ ಜೀವನ ಮುಂದುವರಿಯುವಂಥ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗುತ್ತೆ ಯಾರು ಮಾಡ್ಕೊಳ್ತಾರಪ್ಪ ಇವತ್ತು ಯಾರಿಗೂ ಕೂಡ ಬೇಕಾಗಿಲ್ಲ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಗೆ ಅದು ವರ್ಕ್ಅ ಅಂತ ನೋಡಿಕೊಳ್ಳಿ ಗೊತ್ತಾ ಎರಡು ರಾಶಿಗಳು ಗೊತ್ತಾಯಿತು ನಿಮಗೆ ವಾಯುತತ್ವದ ರಾಶಿಗಳು ಮೂರನೇ ವಾಯುತತ್ವದ ರಾಶಿ ಉಂಟು ಅದು ಕುಂಭ ತಾನೆ ರೈತನೇ ರಾಶಿ ಅದು ಇರುವುದು ಹನ್ನೊಂದೇ ಮನೆಯಲ್ಲಿ ಅಲ್ವಾ ಹಾಗಾದ್ರೆ ಆ ರಾಶಿಗೂ ಕೂಡ ಏನು ಹೇಳಿದ್ದಾರೆ ಆ ರಾಶಿ ಕೂಡ ಪಶ್ಚಿಮ ದಿಕ್ಕಿನ ರಾಶಿ ಶೂದ್ರವರ್ಣದ ರಾಶಿ ವಾಯುತತ್ವದ ರಾಶಿ ಅಲ್ಲಿ ಕೂಡ ಹೇಳಿದ್ದಾರೆ ಈಗ ವಾಯು ಮೂರರಲ್ಲಿ ಕೂಡ ಬೇರೆ ಬೇರೆ ವಾಯು ಇರ್ತದೆ ತಾನೆ ಮೂರರಲ್ಲಿ ಕೂಡ ಬೇರೆ ಬೇರೆ ರೀತಿಯ ವಾಯು ಓಕೆನಾ ಇದು ವಿಷಯ ಬೇರೆ ಆನಂತರ ಈ ರಾಶಿಯಲ್ಲಿ ಬರುವಂತಹ ವ್ಯಕ್ತಿಗಳು ಯಾರು ವ್ಯಕ್ತಿಗಳು ಹಿರಿಯ ವ್ಯಕ್ತಿಗಳು ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮಗಿಂತ ಮೊದಲೇ ಮಾಡಿಟ್ಟಂತ ಆಸ್ತಿ ಪಾಸ್ತಿ ಮೊದಲೇ ಹುಟ್ಟಿದಂತ ಯಾವುದೇ ವ್ಯಕ್ತಿಗಳು ಕೂಡ ಹನ್ನೊಂದನೇ ಮನೆಯಿಂದ ಹಿರಿಯ ವ್ಯಕ್ತಿಗಳು ಅಂತ ಹೇಳ್ಬಹುದು ಅಜ್ಜ ಅಜ್ಜಿ ಯಾರೇ ಇದ್ರು ಹನ್ನೊಂದೆ ಮನೆ ಹಾಗಾದ್ರೆ ಅಲ್ಲಿ ನೀವು ಯಾರಿಗೆ ಸರೆಂಡರ್ ಆಗಿರಬೇಕು ಅಕ್ಕನಿಗೆ ಅಣ್ಣನಿಗೆ ಹಿರಿಯ ವ್ಯಕ್ತಿಗಳಿಗೆ ವೃದ್ಧ ವ್ಯಕ್ತಿಗಳಿಗೆ ಆನಂತರ ಅಜ್ಜನಿಗೆ ಅಜ್ಜಿಗೆ ನಿಮಗಿಂತ ಮೊದಲು ಹುಟ್ಟಿ ನೀವು ಸರೆಂಡರ್ ಆಗಿರಬೇಕು ರೈತನೇ ಆಗ ಹೋಗಿ ನಿಮ್ಮ ಡಿಸೈರ್ಸ್ ಏನುಟ್ಟು ಫುಲ್ಫಿಲ್ಮೆಂಟ್ ಆಗುತ್ತೆ ಅವತ್ತು ತುಂಬ ಫೇವರಬಲ್ ಅದು ರಿಸಲ್ಟ್ ಬರುತ್ತಲ್ವ ನಿಮಗೆ ಎಂಜಾಯ್ ಮಾಡ್ತಿರೋಲ್ಲ ಲೈಫಲ್ಲಿ ಮಾಡಿ ನೋಡಿ ನಾನು ಹೇಳಿದ್ದಾನೆ ರೈತನೇ ಅರ್ಥ ಇದ್ದಾನೆ ನಿಮಗೆ ಎಲ್ಲೆಲ್ಲ ಇರಬೇಕು ಹೇಗಿರಬೇಕು ಇದು ವಾಯುತತ್ವದ ರಾಶಿಗಳ ಒಂದು ವಿಶೇಷತೆ ಇರ್ತದೆ ಅಲ್ವಾ ಯಾವಾಗ ವಾಯುತತ್ವದ ರಾಶಿಗಳು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತವೆ ವಾಯುತತ್ವ ರಾಶಿಗೆ ಸಂಬಂಧಪಟ್ಟದೆ ನೀವು ತಗ್ಗಿ ಬಗ್ಗಿ ನಡೀತಾ ಇದ್ದೀರಾ ನೀವು ಡೌನ್ ಟು ಅರ್ಥ ಇದ್ದೀರಾ ನಿಮ್ಮಲ್ಲಿ ಅಹಮ್ಮೆ ಇಲ್ಲ ಏನು ಕೂಡ ಯಾವುದೇ ಕಾರಣ ಕೂಡ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ರಿಲೇಷನ್ಶಿಪ್ ಿಪ್ ಚೆನ್ನಾಗಿದೆ ಸಮಾಜದವರು ಸಮಾಜದಲ್ಲೇ ನೀವು ಹೋಗುವ ಪ್ಲೇಸ್ ಎಲ್ಲ ಅಥವಾ ಬಿಸ್ನೆಸ್ ಪ್ಲೇಸ್ ಯಾವುದು ಕೂಡ ಅಥವಾ ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಪಾರ್ಟ್ನರ್ ಯಾರೇ ಇದ್ದರೂ ಕೂಡ ಅವ್ರ ಜೊತೆ ಕೂಡ ನಿಮ್ಮ ನಿಲೇಷನ್ಶಿಪ್ ಬಹಳ ಮೇಂಟೈನ್ ಆಗಿದೆ ಅವ್ರ ಜೊತೆ ಕೂಡ ತಗ್ಗಿ ಬಗ್ಗಿನೇ ನಡೀತೀರ ಏನೂ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿ ಇದ್ದೀರಾ ಅದಂಥ ಗುರು ಹಿರಿಯರ ಜೊತೆ ಕೂಡ ನಿಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಿದೆ ಅವ್ರಿಗೆ ತುಂಬಾ ಗೌರವ ಕೊಡ್ತೀರಾ ಮರ್ಯಾದೆ ಕೊಡ್ತೀರಾ ಅವರ ಅವರ ಹತ್ರ ಆಶೀರ್ವಾದ ಪಡ್ಕೊಳ್ತೀರಾ ಈಗ ನೋಡಿ ಈಗೇನಾಗುತ್ತೆ ನಿಮ್ಮಲ್ಲಿ ಅಂತಹ ಕೆಪಬಬಿಲಿಟಿ ಬರುತ್ತೆ ನೀವು ನಿಮ್ಮ ಬಾಯಿ ಮಾತಿನಿಂದ ಬರೇ ಬಾಯಿ ಮಾತಿನಿಂದ ಬೇರೆ ವ್ಯಕ್ತಿಗಳನ್ನು ಟಕ್ ಅಂತ ಚೇಂಜ್ ಮಾಡಬಲ್ಲಿರಿ ರೈಟ್ ತಾನೆ ಅವರ ಮನಸ್ಸೊಳಗೆ ಹೋಗಿ ಅವರನ್ನು ಚೇಂಜ್ ಮಾಡುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇದು ವರದನ ತಾನೇ ವರದನ ತಾನೇ ಇದು ರೈಟಾ ಇಲ್ಲ ಅಂದರೆ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ ರೈಟಾ ಈಗ ಕೇಳ್ತಿರಲ್ಲ ನನ್ನ ಮಗ ಹೇಳಿದ್ದು ಕೇಳುವುದೇ ಇಲ್ಲ ನನ್ನ ಮಗಳು ಹೇಳಿದ್ದು ಕೇಳುವುದೇ ಇಲ್ಲ ಏಯ್ ನೀನು ಏನು ಮಾಡ್ಕೊಂಡಿದ್ಯಾ ನಿನ್ನ ವಾಯುತತ್ವ ರಾಶಿಗಳು ಹೇಗಿದೆ ನೋಡು ವಾಯುತತ್ವ ರಾಶಿಗಳನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು ನಿನ್ನ ಮಗ ಏನು ಮಗಳೇನು ಎಲ್ಲರೂ ಕೇಳಲಿಕ್ಕೆ ಶುರು ಮಾಡ್ತಾರೆ ನಿಮ್ಮನ್ನು ರೈಟ್ ಓಕೆನಾ ಈಗ ನೋಡಿ ವಿಶೇಷವಾಗಿ ಹೇಳ್ತೀನಿ ನಿಮಗೆ ಏನಾಗುತ್ತೆ ಈ ದೊಡ್ಡ ದೊಡ್ಡ ಸ್ವಾಮೀಜಿಗಳಿರ್ತಾರೆ ಈಗ ರವಿಶಂಕರ್ ಗುರೂಜಿ ಅಂತ ಇಟ್ಕೊಳ್ಳೋಣ ಓಕೆನಾ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವ್ರದ್ದು ಇದು ನೋಡಿರಬೇಕು ನೀವು ಯಾವುದು ಅವ್ರದೆಲ್ಲ ಕ್ರಿಯೆ ಇರ್ತದೆ ಸುದರ್ಶನ ಕ್ರಿಯೆ ಎಲ್ಲ ಮಾಡಿಸ್ತಾರೆ ತಾನೆ ಈಗ ಈಗ ನೀವೊಂದು ವಿಚಾರ ಎಣಿಸ್ಕೊಳ್ಳಿ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ ನೂರ ನೂರೈವತ್ತು ದೇಶಗಳಲ್ಲಿ ಅವರ ಆಶ್ರಮ ಇದೆ ಅದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಅವರನ್ನು ಫಾಲೋ ಮಾಡ್ತಾರೆ ಏ ಅಷ್ಟು ತಾಕತ್ತು ಎಲ್ಲಿಂದ ಬಂತು ಆಶ್ಚರ್ಯ ಆಗುವುದಿಲ್ಲ ನಿಮಗೆ ಎಷ್ಟು ಬಂತು ಯಾರನ್ನು ಬೇಕಾದರೂ ನೋಡಿ ನೀವು ಅಲ್ವಾ ತುಂಬ ಜನ ಇದ್ದಾರೆ ಅವರು ಇಲ್ಲ ಅಂದೇನಿಲ್ಲ ಅಷ್ಟು ಜನ ಹೇಗೆ ಫಾಲೋ ಮಾಡ್ತಾರೆ ಅಲ್ವಾ ಎಲ್ಲಿಂದೆಲ್ಲಿಂದಲೂ ಬರ್ತಾರೆ ಅವರನ್ನು ನೋಡಲಿಕ್ಕೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಆ ತಾಕತ್ತಲ್ಲಿ ಇಲ್ಲಿ ಕೆಪ ಹಾಗಾದರೆ ಅಲ್ಲಿ ವಾಯುತತ್ವ ರಾಶಿಗಳನ್ನು ಅಷ್ಟು ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ ಅದಕ್ಕೆ ಅವರ ಒಂದು ಏನುಂಟು ಅವರ ಒಂದು ಶಬ್ದ ಏನುಂಟು ಅದು ಎದುರ್ನವ್ರನ್ನ ಚೇಂಜ್ ಮಾಡಿ ಹಾಕುತ್ತೆ ರೈತನೇ ಹಾಗಾದ್ರೆ ಈಗ ಗೊತ್ತಾಯ್ತಾ ವಾಯುತತ್ವ ರಾಶಿಗಳನ್ನ ಹೇಗಪ್ಪ ಇಟ್ಕೊಳ್ಬೇಕು ನನ್ನ ಗಂಡ ಹೇಳಿದ್ದು ಕೇಳೋದು ಎಲ್ಲ ಅಲ್ವಾ ನನ್ನ ಹೆಂಡತಿ ಹೇಳೋದು ಕೇಳುವುದೇ ಇಲ್ಲ ನನ್ನ ಮಕ್ಕಳು ನಾನು ಹೇಳಿದರೆ ಅವ್ರು ನೆಗ್ಲೆಟ್ ಮಾಡ್ತಾರೆ ಕೇಳುವುದಿಲ್ಲ ನನ್ನ ಕೆಲಸದವರೆಗೆ ಕೇಳುವುದಿಲ್ಲ ಮತ್ತು ನೀವು ಸರಿ ಇಲ್ಲ ಅಂದರೆ ಯಾರು ಕೂಡ ಕೇಳಲ್ಲ ರೈಟ್ ತಾನೆ ಅರ್ಥ ಆಯಿತಾ ಮೊದಲಿಗೆ ನಿಮ್ಮನ್ನು ನೀವೇ ಕೇಳಲಿಕ್ಕೆ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೀರ ಅಂತ ನೋಡ್ಕೊಳ್ಳಿ ಆನಂತರ ವಾಯ್ತತ್ವದ ರಾಶಿಗಳನ್ನ ರಾಶಿಗಳನ್ನು ನಾನು ಹೇಳಿದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ನೋಡಿ ದೇವ್ರನಿಗೆ ಹೇಳ್ತೀನಿ ಏನು ರಿಸಲ್ಟ್ ಬರುತ್ತಪ್ಪ ಎಲ್ಲರೂ ನಿಮ್ಮ ಮಾತನ್ನು ಕೇಳಿಕೆ ಶುರು ಮಾಡ್ತಾರೆ ಎಲ್ಲರೂ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಮಾಡ್ತಾರೆ ರೈತನೇ ಯಾಕಂದರೆ ವಾಯ್ತತ್ವದ ರಾಶಿಗಳು ಮೈಂಡಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತವೆ ಮೈಂಡಲ್ಲ ಮೈಂಡಲ್ಲಿ ಆಕ್ಸಿಜನ್ ಬೇಕು ತಾನೆ ಎಷ್ಟು ಆಕ್ಸಿಜನ್ ಬೇಕು ಮೈಂಡ್ಗೆ ಸಂಬಂಧಪಟ್ಟಂತೆ ಅಲ್ಲವಾ ಮೈಂಡ್ ರಿಲ್ಯಾಕ್ಸ್ ಆಗಬೇಕಾದ್ರೆ ಆಕ್ಸಿಜನ್ ತಗೊಂಡು ಹೋಗ್ತಿರಿ ತಾನೆ ಯಾಕೆ ತುಳಸಿ ಪೂಜೆ ಮಾಡ್ತೀರಾ ಅಲ್ವಾ ತುಳಸಿ ಪೂಜೆ ಮಾಡುವಂತಹ ಕ್ರಮ ಯಾಕೆ ಯಾಕೆ ಮೈಂಡಿಗೆ ಆಕ್ಸಿಜನ್ ಚೆನ್ನಾಗಿ ಹೋಗಬೇಕು ಯಾಕೆ ಮನೆಯಲ್ಲಿ ತುಳಸಿ ಗಿಡವನ್ನು ಇಡುವುದು ಯಾಕಂದ್ರೆ ಅದು ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಅದು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತೆ ಅದಕ್ಕೋಸ್ಕರ ನಿಮ್ಮ ಅಂಗಳದಲ್ಲಿ ತುಳಸಿ ಗಿಡ ಇರಬೇಕಂತ ಹೇಳೋದು ಅಲ್ವಾ ಅಶ್ವತ್ಥ ಮರದ ಕಟ್ಟಿಗೆ ಯಾಕೆ ಹೋಗ್ತೀರಾ ಅಲ್ಲಿ ಯಾಕೆ ಪೂಜೆ ಮಾಡ್ತೀರಾ ಅಲ್ಲಿ ಯಾಕೆ ಪ್ರದಕ್ಷಿಣೆ ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಟ್ವೆಂಟಿ ಫೋರ್ ಅವರ್ಸ್ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡ್ತಾನೆ ಆಕ್ಸಿಜನ್ ಅನ್ನು ಎಷ್ಟು ನೀವು ತಗೊಳ್ತೀರಾ ಅಷ್ಟು ನಿಮ್ಮ ಮೈಂಡ್ ಪ್ರಫುಲ್ಲಿತವಾಗಿ ಬಿಡುತ್ತದೆ ನಿಮಗೆ ನ್ಯೂ ಐಡಿಯಾಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಸ ಹೊಸ ಐಡಿಯಾಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೈನಾಮಿ ಐಡಿಯಾಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ತೀರಾ ಅದೇ ನೀವು ಈ ಒಂದು ಆಕ್ಟಿವಿಟೀಸ್ ಅನ್ನ ಇಟ್ಕೊಂಡು ಇದನ್ನೆಲ್ಲ ಫಾಲೋ ಮಾಡಿದಾಗ ನೋಡೋಣ ನಿಮಗೆ ಆಗುತ್ತಾ ಇಲ್ಲ ಒಳ್ಳೇದಾಗುತ್ತಾ ಇಲ್ಲ ನಾನು ಇದ್ದೇನೆ ನೀವು ಇದ್ದೀನಿ ನೋಡ್ಕೊಂಡಲ್ವಾ ಅದಕ್ಕೇನೆ ಹೇಳೋದು ಮೊದಲು ಮನ ಪರಿವರ್ತನೆ ರೈತನೇ ಮೊದಲು ಮನ ಪರಿವರ್ತನೆ ಆನಂತರ ಪರಿಸ್ಥಿತಿ ಬದಲಾವಣೆ ಆಗಿ ಆಗುತ್ತೆ ರೈತನೇ ಮನ ಪರಿವರ್ತನೆ ಪರಿಸ್ಥಿತಿ ಬದಲಾವಣೆ ಏನೂ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿರ್ತೀರ ತುಂಬ ಎಂಜಾಯ್ ಮಾಡ್ತೀರಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಆಗ ಜಲತ ರಾಶಿ ಪೃಥ್ವತ್ವ ರಾಶಿ ವಾಯುತತ್ವ ರಾಶಿ ಇದೆಲ್ಲ ಯಾಕೆ ಬೇಕು ನಮಗೆ ಅದರ ತಕ್ಕ ಮಟ್ಟಿಗೆ ವಿಚಾರಗಳು ನಿಮಗೆ ಗೊತ್ತಾಯಿತು ಅದನ್ನೇ ನಾವು ಹೇಳೋದು ಜಲತತ್ವ ಪೃಥ್ವತ್ವ ವಾಯುತತ್ವ ರಾಶಿಗಳು ಇದರಲ್ಲಿ ಏನು ಹೇಳ್ತೇವೆ ನಾವು ವಿಶೇಷ ರೀತಿಯಲ್ಲಿ ಜನ ಧರ್ಮ ಅರ್ಥ ಕಾಮ ಮೋಕ್ಷ ರೈತನೇ ಧರ್ಮ ಅರ್ಥ ಕಾಮ ಮೋಕ್ಷದ ರಾಶಿಗಳು ಅಂತ ಇದನ್ನು ಕರಿತೇವೆ ಅದೇ ನಿಮ್ಮ ವಾಯುತತ್ವ ರಾಶಿಗಳು ಕಾಮಕ್ಕೆ ಸಂಬಂಧಪಟ್ಟದ್ದು ಕಾಮಕ್ಕೆ ಅಂದರೆ ನಿಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ ಬೇಕಾಗಿರುವಂಥ ರಾಶಿಗಳು ಅದೇ ರೀತಿ ನೀವು ದುನಿಯಾವನ್ನು ಬದಲಿ ಮಾಡಬೇಕು ಯಾರನ್ನೋ ಚೇಂಜ್ ಮಾಡಿ ಹಾಕಬೇಕು ಅಲ್ವಾ ನೀವು ಒಬ್ಬ ಒಳ್ಳೆಯ ಉಪಾಧ್ಯಾಯರಾಗಬೇಕು ಒಳ್ಳೆ ಟೀಚ್ ಮಾಡಬೇಕು ನೀವು ನೀವು ಒಳ್ಳೆಯ ಒಂದು ಪ್ರವಚನ ಮಾಡುವಂಥ ವ್ಯಕ್ತಿಗಳಿರಬೇಕು ಒಂದಷ್ಟು ಜನರನ್ನು ಚೇಂಜ್ ಮಾಡುವಂಥ ಯೋಗ ನಿಮ್ಮ ಬಳಿಗೆ ಬರಬೇಕಂದ್ರೆ ಆ ವಾಯುತತ್ವದ ರಾಶಿಗಳನ್ನು ಅಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಡೌನ್ ಟು ಅರ್ಥ ಇದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಸೊ ಮಕ್ಕಳ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಯಾವತ್ತಿಲ್ಲ ಸಮಯ ಮೀರ್ಕೊಂಡು ಮಕ್ಕಳ ಬಗ್ಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಭೇಟಿ ಮಾಡಬೇಕು ನನ್ನನ್ನು ದಯವಿಟ್ಟು ಆ ನನ್ನ ನಂಬರಿಗೆ ಫೋನ್ ಮಾಡದೆ ಬರಬೇಡಿ ರೈಟ್ ತಾನೇ ಫೋನ್ ಮಾಡಿ ನಿಮ್ಮ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ